ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ನಮಸ್ಕಾರ ವೀಕ್ಷಕರೇ ಡಿಬೇಟ್ ಅವರ್ಗೆ ಸ್ವಾಗತ ನಾನು ಪ್ರಜ್ಞೇಶ್ ಪುತ್ರನ್ ಧರ್ಮ ರಾಷ್ಟ್ರ ಮತ್ತು ಯೋಧರ ರಕ್ಷಣೆಗಾಗಿ ಶ್ರೀ ಸಾಯಿ ಈಶ್ವರ ಗುರೂಜಿಯವರು ಒಂದು ಮಹಾನ್ ಸಂಕಲ್ಪವನ್ನು ಮಾಡಿಕೊಂಡಿದ್ದಾರೆ ನೂರ ಎಂಟು ದಿನ ನೂರ ಎಂಟು ಕ್ಷೇತ್ರ ಪ್ರದಕ್ಷಿಣೆ ಈ ಒಂದು ಮಹಾನ್ ಸಂಕಲ್ಪ ಒಂದು ಕೈಗೊಳ್ಳುವ ಮೂಲಕ ಧರ್ಮ ರಾಷ್ಟ್ರ ಮತ್ತು ಯೋಧರ ರಕ್ಷಣೆಯನ್ನು ಮಾಡುವಂತಹ ಒಂದು ಮಹತ್ತರ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಇದೇ ವಿಚಾರದ ಬಗ್ಗೆ ನಾವು ಮಾತನಾಡ್ತಾ ಹೋಗ್ತೇವೆ ಈಗಾಗಲೇ ತುಂಬಾ ದಿನಗಳು ಕಳೆದಿದೆ ಇನ್ನು ನೂರ ಎಂಟು ದಿನ ಕಂಪ್ಲೀಟ್ ಇನ್ನೇನು ಸ್ವಲ್ಪ ದಿನಗಳು ಮಾತ್ರ ಬಾಕಿ ಇದೆ ತುಂಬಾ ಕ್ಷೇತ್ರಗಳಿಗೆ ಈಗಾಗಲೇ ಭೇಟಿಯನ್ನ ನೀಡಿದ್ದಾರೆ ಧರ್ಮದ ರಕ್ಷಣೆಯನ್ನ ಮಾಡ್ತಾ ಇದ್ದಾರೆ ರಾಷ್ಟ್ರದ ರಕ್ಷಣೆಯನ್ನ ಮಾಡ್ತಾ ಇದ್ದಾರೆ ಯೋಧರ ರಕ್ಷಣೆಯನ್ನ ಮಾಡ್ತಾ ಇದ್ದಾರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇದರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನಾವು ಅವರ ಮೂಲಕವೇ ಪಡೆದುಕೊಳ್ಳೋಣ ಮೊದಲನೇದಾಗಿ ನಾನು ಶ್ರೀ ಸಾಯಿ ಈಶ್ವರ ಗುರುಜಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ ಗುರೂಜಿಯವರೇ ಕಾರ್ಯಕ್ರಮಕ್ಕೆ ಸ್ವಾಗತ ಜಯ ಶ್ರೀರಾಮ್ ಹಾಗೆ ನಮ್ಮ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಈ ಮಠದ ಟ್ರಸ್ಟಿ ಆಗಿರುವಂತ ಹಾಗೆ ಸಮಾಜ ಸೇವಕಿ ಆಗಿರುವಂತಹ ಗೀತಾಂಜಲಿ ಸುವರ್ಣ ಅವರು ಕೂಡ ನಮ್ಮ ಜೊತೆ ಜಾಯಿನ್ ಆಗಿದ್ದಾರೆ ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ ಮೇಡಮ್ ಕಾರ್ಯಕ್ರಮಕ್ಕೆ ಸ್ವಾಗತ ಮೊದಲನೇದಾಗಿ ಗುರುಜಿಯವರೇ ನಿಮ್ಮ ಜೊತೆ ನಾನು ಮಾತಾಡ್ತೀನಿ ಒಂದು ಮಹತ್ ರವಾದ ಕಾರ್ಯವನ್ನ ನೀವು ಮಾಡ್ತಾ ಇದ್ದೀರಾ ನೂರ ಎಂಟು ದಿನ ನೂರ ಎಂಟು ಕ್ಷೇತ್ರಗಳಿಗೆ ಭೇಟಿಯನ್ನು ಕೊಡ್ತಾ ಇದ್ದೀರಿ ಈ ಒಂದು ಮಹಾನ್ ಸಂಕಲ್ಪ ಆಲೋಚನೆ ನಿಮಗೆ ನಿಂತ ಬಂತು ಗುರುಜಿ ವತಿಯಿಂದ ಮಠದ ವತಿಯಿಂದ ವಿಭಿನ್ನವಾದಂತಹ ಸೇವಾ ಕಾರ್ಯಗಳು ನಡೀತಾ ಇದೆ ಸುಮಾರು ಒಂದು ಮೂರು ನಾಲ್ಕು ವರ್ಷ ಮೊದಲು ಪ್ರತಿಯೊಂದು ಕ್ಷೇತ್ರಕ್ಕೂ ಭೇಟಿ ನೀಡಿ ಒಂದು ಬಿಲ್ವ ಪತ್ರದ ಗಿಡವನ್ನ ಕೊಡ್ಬೇಕೆಂಬ ಸಂಕಲ್ಪ ಇತ್ತು ಅಲ್ಲಿಂದ ಮುಂದೆ ಬರ್ತಾ ಬರ್ತಾ ಆ ಒಂದು ಯೋಜನೆ ಸ್ವಲ್ಪ ಬದಲಾವಣೆ ಬಂತು ಈಗದ ಪರಿಸ್ಥಿತಿಯಲ್ಲಿ ನಮ್ಮ ಧರ್ಮದ ರಕ್ಷಣೆ ಆಗಬೇಕು ರಾಷ್ಟ್ರದ ರಕ್ಷಣೆ ಆಗಬೇಕು ಯೋಧರ ರಕ್ಷಣೆ ಆಗವರ ಕುಟುಂಬದ ರಕ್ಷಣೆ ಆಗಬೇಕು ಅದರ ಜೊತೆಗೆ ಒಂದು ಮತಾಂತರ ಏನಿದೆ ಅದನ್ನು ತಡೆಯುವಂಥ ವಿಚಾರವಾಗಿ ಎಲ್ಲ ವಿಚಾರಗಳನ್ನು ಸಂಕಲ್ಪದಲ್ಲಿಟ್ಟುಕೊಂಡು ಸುಮಾರು ಸೆಪ್ಟೆಂಬರ್ ಹದಿನಾಲ್ಕು ತಾರೀಕಿಗೆ ಈ ಒಂದು ಸಂಕಲ್ಪವನ್ನ ಮಾಡಿದ್ವಿ ಕಟೀಲಲ್ಲಿ ಪ್ರಾರಂಭ ಮಾಡಿದ್ವಿ ಮೊದ್ಲಿನ ಒಂದು ತಾರೀಕು ಸಾರಿ ಜೂನ್ ಒಂದು ತಾರೀಕಿಗೆ ಕಟೀಲಲ್ಲಿ ಪ್ರಾರಂಭ ಮಾಡಿದ್ವಿ ಅಲ್ಲಿಂದ ಪ್ರಾರಂಭವಾದದ್ದು ಇವತ್ತು ತೊಂಬತ್ತೈದು ಕ್ಷೇತ್ರ ವೇನೂರಲ್ಲೇ ಆಯ್ತು ಇವತ್ತು ತೊಂಬತ್ತೈದು ಕ್ಷೇತ್ರ ಆಯಿತು ಇನ್ನು ನೂರ ಎಂಟನೇ ಕ್ಷೇತ್ರ ಇಪ್ಪತ್ತೊಂಬತ್ತು ತಾರೀಕಿಗೆ ಇದೇ ಬರುವ ಇಪ್ಪತ್ತೊಂಬತ್ತು ತಾರೀಕಿಗೆ ಕೊಲ್ಲೂರಲ್ಲಿ ಸಮಾಪ್ತಿ ಆಗುತ್ತೆ ಅಲ್ಲಿ ಚಂಡಿಕಾಯಾಗ ನಡೀತದೆ ಅದರ ಜೊತೆಗೆ ಸಾಮೂಹಿಕವಾಗಿ ಪ್ರಾರ್ಥನೆ ನಡೀತದೆ ಅಲ್ಲಿ ನಮ್ಮ ರಾಜ್ಯದ ಅನೇಕ ಸಾಧು ಸಂತರು ಬರ್ತಾರೆ ಮತ್ತೆ ನಮ್ಮ ರಾಷ್ಟ್ರ ಪ್ರೇಮಿಗಳು ಬರ್ತಾರೆ ಅಭಿಮಾನಿಗಳು ಬರ್ತಾರೆ ಅವರ ಜೊತೆ ಅಲ್ಲಿ ಅದು ಪ್ರಾರ್ಥನೆ ಕೂಡ ನಡೀಲಿಕ್ಕೆ ಗುರುಜೀರು ನೀವು ಬಿಲ್ವ ಅಂತ ವಿಷಯ ಮಾತಾಡಿದರೆ ಯಾಕೆ ಬಿಲ್ವ ಪತ್ರೆಯನ್ನು ಕೊಡ್ಬೇಕು ಅನ್ನುವಂತ ಆಲೋಚನೆ ಬಂದಿರುವುದು ಏನು ಉದ್ದೇಶ ಈ ಪೂಜೆಯಲ್ಲಿ ಬಿಲ್ವ ಪತ್ರಕ್ಕೆ ಆದಂತ ಮಹತ್ವ ಇದೆ ನೀವು ಯಾವುದೇ ಹೂಗಳನ್ನು ದೇವರಿಗೆ ಸಮರ್ಪಣೆ ಮಾಡಿದರೆ ಮತ್ತೆ ಆ ಹೂವನ್ನು ಮತ್ತೆ ಮತ್ತೆ ಸಮರ್ಪಣೆ ಮಾಡಲಿಕ್ಕೆ ಆಗುದಿಲ್ಲ ಈ ಬಿಲ್ವ ಪತ್ರದ ವಿಶೇಷತೆ ಏನಂತ ಹೇಳಿದ್ರೆ ನೀವು ಒಮ್ಮೆ ದೇವರಿಗೆ ಅದನ್ನು ಸಮರ್ಪಣೆ ಮಾಡಿದರೆ ಮತ್ತೆ ಅದನ್ನು ನೀರಲ್ಲಿ ಮುಳುಗಿಸಿ ಮತ್ತೆ ಸಮರ್ಪಣೆ ಮಾಡೋದು ಎಷ್ಟು ಸರ್ತಿ ಬೇಕಾದರೂ ಅದು ದೇವರಿಗೆ ಸಲ್ಲಿಸಬಹುದು ಅಂತ ಒಂದು ಮಹತ್ವ ಅದರ ಜೊತೆಗೆ ಆಕ್ಸಿಜನ್ನ ಜಾಸ್ತಿ ಕೊಡುತ್ತೆ ಮತ್ತೆ ಒಂದು ವೈಬ್ರೇಷನ್ ಎಲ್ಲಿ ಬಿಲ್ವ ಪತ್ರ ಗಿಡ ಇರುತ್ತಾ ಅಲ್ಲಿ ಶಿವನ ಸಾನಿಧ್ಯ ಬಲವಾಗಿರುತ್ತೆ ಧನಾತ್ಮಕವಾದ ಒಂದು ಕಂಪನೆ ಇರುತ್ತೆ ಮತ್ತೆ ನಿತ್ಯ ನಾವು ಕೊಟ್ಟಂತಹ ಬಿಲ್ಲೋಪತ್ರದಲ್ಲಿ ಪತ್ರದಲ್ಲಿ ಒಂದು ಎಳೆ ಶಿವನ ನೆತ್ತಿಯಲ್ಲಿ ತಲೆಯ ಮೇಲೆ ಅಂತ ಹೇಳಿದ್ರೆ ಅದೆಷ್ಟೋ ಕೋಟಿ ಪುಣ್ಯ ಬರುತ್ತೆ ಹಾಗಾಗಿ ಒಂದು ಬಿಲ್ಲೋ ಪತ್ರ ಗಿಡ ಪ್ರತಿಯೊಂದು ಕ್ಷೇತ್ರಕ್ಕೆ ಕೊಡ್ತಾ ಬಂದಿದ್ದೀವಿ ಗೀತಾಂಜಲಿ ಮೇಡಮ್ ನೀವು ಡೇ ಒನ್ ಇಂದ ಇಲ್ಲಿಯೇ ತನಕ ತೊಂಬತ್ತೈದು ದಿನಗಳಾಗಿದೆ ಇವತ್ತಿಗೆ ಸೊ ತೊಂಬತ್ತೈದು ದಿನವೂ ಕೂಡ ನೀವು ಹೋಗ್ತಾ ಇದ್ರಿ ನೀವು ಅಂದ್ಕೊಂಡಿದ್ದೀರಾ ಮೇಡಮ್ ಇಂತ ಒಂದು ಕಾರ್ಯದಲ್ಲಿ ನಾನು ಭಾಗ್ಯ ಆಗ್ತೀನಿ ಅಂತ ಖಂಡಿತವಾಗಿಯೂ ಇಲ್ಲ ನನಗೊಂದು ಭಾಗ್ಯ ಅಂತ ಹೇಳಬಹುದು ಇದನ್ನು ಯಾಕಂದರೆ ಕೆಲವೆಲ್ಲ ದೇವಸ್ಥಾನಗಳನ್ನು ನಾವು ನೋಡ್ತೇವೆ ಆದರೆ ಕೆಲವೆಲ್ಲ ಪುರಾತನ ದೇವಸ್ಥಾನಗಳನ್ನು ಗುರುಜಿಯೊಟ್ಟಿ ಹೋಗಿ ನೋಡುವಾಗ ಬಹಳ ಖುಷಿಯಾಯಿತು ನನ್ನ ಜೀವಮಾನದಲ್ಲೂ ನಾನು ಇದನ್ನೆಲ್ಲ ನೋಡ್ತೇನೆ ಅಂತ ಅಂದ್ಕೊಂಡಿರಲಿಲ್ಲ ಆದರೆ ಕಟಿಲಿನಿಂದ ಹಿಡಿದು ಇವತ್ತು ಎಲ್ಲೆಲ್ಲೆಲ್ಲೆಲ್ಲೆಲ್ಲಿ ಬಾರ್ಕೂರ್ ಕಡೆ ಮತ್ತು ಮಂಗಳೂರು ಕಡೆ ಸಿಗಂದೂರು ಈಗ ಎಲ್ಲ ದೇವಸ್ಥಾನಗಳನ್ನು ನೋಡ್ಕೊಂಬರುವಾಗ ನಮ್ಮದು ಏನೋ ಒಂದು ಭಾಗ್ಯ ಯಾರೋ ಹಿಂದೆ ಹಿರಿಯರು ಮಾಡಿದ ಪುಣ್ಯದ ಫಲವಾಗಿ ಗುರುಜಿಯೊಟ್ಟಿಗೆ ನಾವು ಸಹ ಹೋಗ್ತಾ ಇದ್ದೇವೆ ಅನ್ನೋ ಒಂದು ಬಹಳ ಒಂದು ಸಂತೋಷದ ವಿಷಯ ಇವತ್ತಿಗೆ ತೊಂಬತ್ತೈದು ದಿನ ಆಯಿತು ಈಗ ವೇಣೂರಲ್ಲಿ ಮಹಾಲಿಂಗೇಶ್ವರನ ಸನ್ನಿಧಿಗೆ ಪ್ರಾರ್ಥನೆ ಸಲ್ಲಿಸಿ ಸಂಕಲ್ಪ ನಡೆಸಿ ಇಲ್ಲಿ ಬಂದಿದ್ದೇವೆ ನಾವು ಅಷ್ಟು ಕ್ಷೇತ್ರಗಳನ್ನ ನೀವು ನೀವು ಕೂಡ ಭೇಟಿ ಮಾಡಿದ್ದೀರಿ ಅದೊಂದು ಸಂತೋಷದ ವಿಚಾರ ಅಂತ ಅವರೇ ನಾನು ಮುಖ್ಯವಾಗಿ ಮೂರು ಅಂಶಗಳನ್ನ ಕೇಳ್ಬೇಕು ಈ ಧರ್ಮ ರಾಷ್ಟ್ರ ಮತ್ತೆ ಯೋಧರು ಯಾಕೆ ಇದನ್ನೇ ನೀವು ತಗೊಂಡ್ರೆ ಧರ್ಮ ರಾಷ್ಟ್ರ ಮತ್ತೆ ಯೋಧರು ನೋಡಿ ಈ ವಿಶ್ವದಲ್ಲಿ ಈ ಭೂಮಿಯಲ್ಲಿ ಬೇಕಾದ್ರೆ ಮಾತಾಡ್ಬೋದು ಇರುವಂತದ್ದು ಒಂದೇ ಹಿಂದೂ ಭೂಮಿ ಅದು ಭಾರತ ಇದನ್ನ ನಾವು ಕಳ್ಕೊಂಡ್ರೆ ಮತ್ತೆ ಧರ್ಮ ಉಳಿತದೆ ಬಿಡಿ ಧರ್ಮ ಧರ್ಮ ಇನ್ನು ಯಾವಾಗ ಸೂರ್ಯಚಂದ್ರತನ ಅಲ್ಲಿ ಅಲ್ಲಿತನಕ್ಕೆ ಧರ್ಮಕ್ಕೆ ಹಿಂದೂ ಧರ್ಮಕ್ಕೆ ಏನು ತೊಂದರೆ ಆಗೋದಿಲ್ಲ ಹಿಂದೂ ಧರ್ಮ ಶಾಶ್ವತವಾಗಿರುತ್ತೆ ಖಂಡಿತವಾಗಿರುತ್ತೆ ಆದರೆ ರಾಷ್ಟ್ರ ಇರುವಂಥದ್ದು ಒಂದೇ ಅದು ಹಿಂದೂ ರಾಷ್ಟ್ರ ಇದನ್ನು ಎಲ್ಲರೂ ಅಂದರೆ ನಾನು ಹೇಳೋದು ಅನ್ನ ಬೇರೆ ಮತದವರು ಕೂಡ ಆಗಿರ್ಬೋದು ಈಸಾಯಿ ಆಗಿರ್ಬೋದು ಅಥವಾ ಮುಸ್ಲಿಮ್ ಆಗಿರ್ಬೋದು ಹಿಂದೂಗಳಾಗಿರ್ಬೋದು ಈ ಭಾರತದಲ್ಲಿ ಏಕ ಮನಸ್ಸಿನಲ್ಲಿ ಒಂದು ಅವಕಾಶ ಇದೆ ಅವರವರ ಮತವನ್ನು ಅವರವರು ಪ್ರೀತಿ ಮಾಡಿ ಅವರ ಮತದ ರೀತಿಯಲ್ಲಿ ಅವರು ಬದುಕಲಿಕ್ಕೆ ಅವಕಾಶ ಇದೆ ಹಿಂದೂ ಧರ್ಮದಲ್ಲಿ ಬದುಕಲಿಕ್ಕೆ ಅವಕಾಶ ಇದೇನಾಗಿದೆ ಕೆಲವೊಂದು ವಿಚಾರವಾಗಿ ಧರ್ಮ ಮತದ ಮಧ್ಯೆ ಬರುವಂಥ ವೈಮನಸ್ಸಿಂದಾಗಿ ಎಲ್ಲೇ ಒಂದು ಹೆದರಿಕೆ ಆಗಿದೆ ಏನು ಹೆದರಿಕೆ ಆಗಿದೆ ಅಂತ ಹೇಳಿದರೆ ಮುಂದಿನ ಪೀಳಿಗೆಗೆ ಇದನ್ನು ನಾವು ಹಿಂದೂ ರಾಷ್ಟ್ರ ಅಂತ ಹೇಳಿ ಅಥವಾ ಇನ್ನೊಂದು ಮತದ ರಾಷ್ಟ್ರ ಇದೊಂದು ನೋವಿದೆ ಒಳಗೆ ಈಗ ನೋಡಿ ನಾವು ಇರುವಾಗ ತನಕ ನಡೀತದೆ ಬಿಡಿ ಇನ್ನೊಂದು ಹತ್ತು ಇಪ್ಪತ್ತು ವರ್ಷ ಆಗುವಾಗ ಈ ಭೂಮಿ ಈ ಭಾರತ ಹಿಂದೂ ರಾಷ್ಟ್ರವಾಗಿ ಇರಬೇಕು ಇಲ್ಲಿ ಎಲ್ಲರೂ ಇರಲಿ ನಾನು ಹೇಳೋದು ನಮಗೆ ಮುಸ್ಲಿಮ್ರು ಬೇಕು ಕ್ರಿಶ್ಚಿಯನ್ಸ್ರು ಬೇಕು ಎಲ್ಲ ಮತದವರು ಬೇಕು ಆದರೆ ಅವರ ಮನಸ್ಥಿತಿ ಹೇಗಿರಬೇಕು ಅಂತೇಳಿದರೆ ಎಲ್ಲರೂ ಜೊತೆಯಾಗಿದ್ದನ್ನು ಹಿಂದೂ ರಾಷ್ಟ್ರವಾಗಿ ನಾವು ಮುಂದುವರಿಸ್ತೇವೆ ಎಂಬ ಒಂದು ದೊಡ್ಡ ಸಂಕಲ್ಪನವ್ರು ಮಾಡಬೇಕು ಆ ವಿಚಾರವಾಗಿ ಮತ್ತು ಯಾವುದೇ ಈ ಸಂಕಲ್ಪದಲ್ಲಿ ಬೇರೆ ಯಾವುದೇ ಮತಗಳನ್ನು ಅದ್ವೇಷಿಸುವಂಥದ್ದಾಗಿರ್ಬೋದು ಇದೇನು ನಡೀತಿಲ್ಲ ಇಲ್ಲಿ ನಡೆಯುವಂಥದ್ದಷ್ಟೇ ಹಿಂದೂಗಳಿಗೆ ಸ್ವಲ್ಪ ದೇವ್ರಿಗೆ ನೀನು ಪ್ರೇರಣೆ ಕೊಡು ಹಿಂದೂಗಳು ಹಿಂದೂಗಳಾಗಿ ಇರಬೇಕು ಈ ದೇಶದಲ್ಲಿ ಯಾರು ಕೂಡ ಮತಾಂತರ ಆಗಬಾರ್ದು ಒಂದು ವಿಚಾರ ರಾಷ್ಟ್ರ ನಾನು ಹೇಳಿದೆ ನಿಮಗೆ ನಮ್ಮದು ಧರ್ಮ ಏನಿದೆ ಅದು ಖಂಡಿತವಾಗಿಯೂ ಇರುತ್ತೆ ಯಾವಾಗ ಸೂರ್ಯಚಂದ್ರ ಇದ್ದಾನ ಅಲ್ಲಿ ತನಕ ಖಂಡಿತವಾಗಿರುತ್ತೆ ಅದರಲ್ಲಿ ಯಾವುದೇ ಮಾತಿಲ್ಲ ಆದರೆ ರಾಷ್ಟ್ರವನ್ನು ಎಲ್ಲೇ ನಾವು ಕಳ್ಕೊಳ್ತೀವಿ ಎಂಬ ಒಂದು ನೋವಿದೆ ಒಳಗಿಂದ ಅದಕ್ಕಾಗಿ ಪ್ರಾರ್ಥನೆ ನಡೀತಿದೆ ಅದರ ಜೊತೆಗೆ ಯೋಧರು ನಾನು ಹೇಳೋದು ಇವತ್ತು ಯೋಧರ ಬಗ್ಗೆ ಮಾತಾಡಬೇಕಾದ್ರೆ ನಾನು ಕೂಡ ಸುಮಾರು ಸಾವಿರದ ಒಂಬೈನೂರ ತೊಂಬತ್ತ ಎಂಟು ತೊಂಬತ್ತೊಂಬತ್ತರಲ್ಲಿ ನಾನು ಕೂಡ ಕರ್ತವ್ಯಕ್ಕೆ ಹೋಗುವಂಥ ಒಂದು ಅವಕಾಶ ಇತ್ತು ಆದರೆ ನನ್ನ ಮನೆಯಲ್ಲಿ ನನ್ನ ತಾಯಿಯ ಒಂದು ಒಪ್ಪಿಗೆ ಕೊಡಲಿಲ್ಲ ನನಗೆ ಹಾಗಾಗಿ ನನಗೆ ದೇಶ ಸೇವೆ ಮಾಡಲಿಕ್ಕೆ ಆಗಲಿಲ್ಲ ಅದಕ್ಕಾಗಿ ಈ ರೀತಿಯಲ್ಲಿ ದೇಶವನ್ನು ಕಾಯುವಂಥ ಯೋಧರಿಗೆ ನಾನು ಈ ರೀತಿಯಲ್ಲಿ ಒಂದು ಸೇವೆ ಕೊಡಬಹುದು ನನ್ನ ಕರ್ತವ್ಯ ಏನಂತ ಹೇಳಿದರೆ ಒಂದು ಪ್ರಾರ್ಥನೆ ಮಾಡ್ಬೋದು ದೇವರು ನಾವು ಒಂದು ಪ್ರಾರ್ಥನೆ ಮಾಡಿದ ಕೇಳ್ತಾರೆ ಅಂತ ಹೇಳಿ ಯೋಧರಿಗಾಗಿ ಪ್ರಾರ್ಥನೆ ಅವರ ಕುಟುಂಬದಾಗಲಿ ಅದು ಕೂಡ ನಮ್ಮ ಮಠದಲ್ಲಿ ವಿಶೇಷವಾಗಿ ಪ್ರತಿ ವರ್ಷ ಕೂಡ ಯೋಧರಿಗಾಗಿ ವಿಶೇಷವಾದ ಪೂಜೆ ಪುರಸ್ಕಾರಗಳು ನಡೀತದೆ ಅವರ ಆರೋಗ್ಯಕ್ಕಾಗಿ ವಿಶೇಷವಂತ ಪೂಜೆ ನಡೀತದೆ ಅವರ ರಕ್ಷಣೆಗಾಗಿ ವಿಶೇಷವಂತ ಹೋಮಗಳು ನಡೀತದೆ ನಡೀತದೆ ಏಳೆಂಟು ಎಂಟು ವರ್ಷದಿಂದ ನಡೀತಾ ಇದೆ ಸೇವೆ ಅಂದ್ರೆ ಯೋಧರಿಗಾಗಿ ಕೊಡುವಂತ ಸೇವೆ ಇದು ನಿರಂತರವಾಗಿ ನಡೀತದೆ ದೇವರು ಮಾಡಿಸ್ತಾ ಇದ್ದಾರೆ ಜನರ ಸ್ಪಂದನೆ ಯಾವ ರೀತಿಯಲ್ಲಿ ಸಿಗ್ತಾ ಇದೆ ಇಷ್ಟು ದಿನಗಳ ತನಕ ನಿಮಗೆ ಬಹಳ ಖುಷಿ ಆಗ್ತದೆ ಹೋಗುವಾಗ ಜೂನ್ ಹದಿನಾಲ್ಕರಂದು ಏನು ನಾವು ಶುರು ಮಾಡಿದ್ದೇವೆ ಕಟೀಲಿನಲ್ಲಿ ಆ ದಿನ ಆ ದಿನಕ್ಕಿಂತ ಒಂದೊಂದು ದಿನನೂ ರೆಸ್ಪಾನ್ಸ್ ಜಾಸ್ತಿ ಯಾಕಂದರೆ ನಾವು ಈಗ ಈ ದಿನ ಇಲ್ಲಿಗೆ ಹೋದೆವು ಅಂತ ವಿಷಯ ತಿಳಿದಾಗ ಮರು ದಿವಸ ಇನ್ನೊಂದು ಕಡೆ ಜನ ಜಾಸ್ತಿ ಇನ್ನೊಂದು ಕಡೆ ಕೆಲವು ಕಡೆ ಎಲ್ಲ ಬಹಳ ಒಂದು ಪ್ರೀತಿಯಿಂದ ಶೋಭಾಯಾತ್ರೆಯಲ್ಲಿ ಗುರುಜಿಯವರನ್ನು ಕರ್ಕೊಂಡು ಹೋಗೋ ಒಂದು ವ್ಯವಸ್ಥೆ ಮೊನ್ನೆ ನಾವು ಬಾರ್ಕೂರಿಗೆ ಹೋದೆವು ಅಲ್ಲಿ ಸೂಡದಲ್ಲಿ ಇಲ್ಲೆಲ್ಲ ಕೆಲವೆಲ್ಲ ನಿನ್ನೆ ತೋಕೂರಿಗೆ ಹೋದೆವು ಅಲ್ಲೆಲ್ಲ ಬಹಳ ಬ್ಯಾಂಡು ವಾದ್ಯ ಎಲ್ಲ ಇಟ್ಕೊಂಡು ಗುರುಜಿ ಏನು ಅನಿಸ್ತದೆ ಅಂದ್ರೆ ಈ ಪ್ರೀತಿ ಎಲ್ಲ ಕಡೆ ಸಿಗಲ್ಲ ಅಂತ ಅನಿಸ್ತದೆ ದಿನದಿಂದ ದಿನಕ್ಕೆ ನಮ್ಮನ್ನು ಕಾಯುವವರು ದೇವಸ್ಥಾನಗಳಲ್ಲಿ ನಮ್ಮನ್ನು ವೆಲ್ಕಮ್ ಮಾಡಿ ಒಳಗೆ ಕರ್ಕೊಂಡು ಹೋಗಿ ದೇವರನ್ನ ತೋರಿಸುವವರು ಜಾಸ್ತಿ ಆಗ್ತಾ ಇದ್ದಾರೆ ಗೊತ್ತೇ ಆಗ್ಲಿಲ್ಲ ಗೊತ್ತೇ ಆಗ್ಲಿಲ್ಲ ಬೆಳಿಗ್ಗೆ ಎದ್ದ ಕೂಡ್ಲೆ ಒಂದು ಎಂಟು ಗಂಟೆ ನಾವು ಹೊರಡ್ತೇವೆ ಒಂದು ಹತ್ತು ಗಂಟೆ ತನಕ ಇದೇ ಕೆಲಸ ದೇವಸ್ಥಾನ ನಂತರ ದಿನಚರಿ ಬೇರೆ ಕಡೆ ಮುಂದುವರಿತದೆ ದೂರ ಸ್ವಲ್ಪ ಕಷ್ಟ ಆಗ್ತದೆ ಹತ್ತಿರದ ದೇವಸ್ಥಾನ ಮುಗಿಸಿ ಗುರುಜಿಯವ್ರ ಮಠಕ್ಕೆ ಬರ್ತಾರೆ ನಾವು ನಮ್ಮ ಕೆಲಸಕ್ಕೆ ನಮ್ಮ ಸಮಾಜ ಸೇವೆ ಅದು ಇದು ಏನ್ ಕೆಲಸ ಉಂಟು ಅದನ್ನ ಮಾಡ್ಕೊಂಡು ಹೋಗ್ತೇವೆ ಗುರುಜಿಯವರು ನೀವು ದೇವಸ್ಥಾನಕ್ಕೆ ಭೇಟಿ ಕೊಡ್ತೀರಿ ಅಲ್ಲಿ ವಿಶೇಷ ಪೂಜೆಗಳೇನಾದ್ರೂ ಮಾಡ್ತೀರಾ ಅಲ್ಲಿ ಹೋದ್ಮೇಲೆ ಅಂದ್ರೆ ಯಾವ ರೀತಿಯಲ್ಲಿ ಇರ್ತದೆ ಏನು ಬೇಟ್ಕೊಳ್ತೀರಾ ಒಂದು ಸಂಕಲ್ಪವನ್ನು ಮಾಡುವಾಗ ಕ್ಷೇತ್ರದಲ್ಲಿ ಹೋದಾಗ ಅದು ಆಡಳಿತ ಮಂಡಳಿ ಇರ್ಬೋದು ಅಥವಾ ಅಲ್ಲಿಯ ಕಮಿಟಿ ಇರ್ಬೋದು ಯಾವುದೇ ರೀತಿಯ ಗೌರವ ಕೊಡುವಂತ ಯೋಜನೆಗಳನ್ನು ನಾವು ಹಾಕಲಿಲ್ಲ ನಾವು ಎಲ್ಲರೂ ಭಕ್ತರ ಥರ ನಾವು ಕೂಡ ಹೋಗೋದು ಕ್ಷೇತ್ರಕ್ಕೆ ನಾವು ನಮ್ಮ ಒಂದು ಪ್ರಾರ್ಥನೆ ಮಾಡೋದು ಒಂದು ಮನವಿಯನ್ನು ಕೊಡೋದು ರಾಷ್ಟ್ರಕ್ಕಾಗಿ ಒಂದು ಮನವಿಯನ್ನ ಕೊಡೋದು ಅದ ನಂತರ ಒಂದು ಬಿಲ್ವ ಪತ್ರ ಗಿಡವನ್ನು ಕೊಟ್ಟು ಬರುವುದು ಎಂಬುದಾಗಿ ಒಂದು ಸಂಕಲ್ಪ ಇತ್ತು ಅದು ಪ್ರಥಮದ ಹಂತದಲ್ಲೇ ನಮಗೆ ಅದು ಕಟೀಲಲ್ಲಿ ಅದು ರೂಪನೆ ಬದಲಾವಣೆ ಆಯ್ತು ಅದರದ್ದು ನಾವು ಯೋಚನೆ ಅದು ಒಳ್ಳೆ ರೀತಿಯಲ್ಲಿ ದೇವರಲ್ಲಿ ಚಾಲನೆ ಕೊಟ್ಟರು ಆ ಚಾಲನೆ ಇವತ್ತು ದೊಡ್ಡ ರೀತಿಯಲ್ಲಿ ಹೋಗಿದೆ ತುಂಬ ಪ್ರೀತಿ ಯಾಕಂತೇಳಿದ್ರೆ ದೇವರು ಮೆಚ್ಚಾಗಿದೆ ನಮ್ಮ ಸೇವೆಯನ್ನು ದೇವರು ಮೆಚ್ಚಾಗಿದೆ ಹಾಗಾಗಿ ದೇವರು ಕರಿತಾ ಇದ್ದಾರೆ ಬನ್ನಿ ಇವತ್ತೇನಾಗಿದೆ ಚಿಂತೆ ಪ್ರಾರಂಭವಾಗಿದೆ ನೂರೆಂಟು ಕ್ಷೇತ್ರ ಇನ್ನು ಕೇವಲ ಒಂದು ಹದಿನಾಲ್ಕು ಕ್ಷೇತ್ರ ಬಾಕಿ ಇದೆ ಹದಿನಾಲ್ಕು ಕ್ಷೇತ್ರ ಬಾಕಿ ಇದೆ ಇನ್ನು ಚಿಂತೆ ತುಂಬ ಕಡೆ ಕರೆ ಮಾಡಿದ್ದಾರೆ ನೀವು ನಮ್ಮ ಕ್ಷೇತ್ರಕ್ಕೆ ಬರಬೇಕು ನಮ್ಮ ಕ್ಷೇತ್ರಕ್ಕೆ ಎಂಬುದಾಗಿ ಅಂತೂ ಖಂಡಿತವಾಗಿ ಆ ಕ್ಷೇತ್ರಗಳಿಗೂ ಹೋಗ್ಲಿಕ್ಕೆ ಇದೆ ಅದು ಸಂಕಲ್ಪದಲ್ಲಿ ಹೋಗ್ಲಿಕ್ಕಿಲ್ಲ ನಾನು ಗೆ ತಕ್ಕನ ಹತ್ರ ಕೂಡ ಹೇಳಿದ್ದೇನೆ ಪ್ರತಿ ತಿಂಗಳು ಒಂದು ಎರಡೆರಡು ಮೂರು ಮೂರು ಕ್ಷೇತ್ರಕ್ಕೆ ಹೋಗುವ ನಮ್ಮನ್ನು ಯಾರು ಕರಿಬೇಕಾಗಿಲ್ಲ ನಾನು ಹೇಳೋದು ಎಲ್ಲಿ ಸಾನ್ನಿಧ್ಯ ಇಲ್ಲದೆ ಎಲ್ಲಿ ಕ್ಷೇತ್ರ ಇದೆ ಆ ಕ್ಷೇತ್ರಕ್ಕೆ ಖಂಡಿತವಾಗಿ ನಾವು ಹೋಗಬೇಕು ತಾಯಿ ಕಡೆ ಮಗು ಹೋಗಲೇಬೇಕು ಅದೇ ಸಂಕಲ್ಪದಲ್ಲಿ ಮುಂದುವರಿತದೆ ಅಂತೂ ಈ ತೊಂಬತ್ತೈದು ದಿನ ಖಂಡಿತವಾಗಿ ಇವತ್ತೊಂದು ದಿನ ಆದಾಗೆ ಕಾಣ್ತಾ ಇದೆ ನಮಗೆ ಅಷ್ಟು ಸಮಾಧಾನ ಕೊಟ್ಟಿದೆ ಅಷ್ಟು ನೆಮ್ಮದಿ ಕೊಟ್ಟಿದೆ ಮತ್ತೊಂದು ಏನಾಗುತ್ತೆ ಕ್ಷೇತ್ರಕ್ಕೆ ಹೋದಾಗ ನಾವೆಲ್ಲ ಅಧ್ಯಾತ್ಮದ ಕಡೆಯಲ್ಲಿದ್ದ ಕಾರಣ ಸಾಧನೆ ಮಾಡಿದ ಕಾರಣ ಪ್ರತಿಯೊಂದು ಕ್ಷೇತ್ರದಲ್ಲಿ ಒಂದೊಂದು ರೀತಿಯ ಅನುಭವ ನಮಗೆ ಆಗುತ್ತೆ ಆ ಕಂಪನಗಳಾಗಿರ್ಬೋದು ಅಲ್ಲಿ ನಾವು ಕುತ್ಕೊಂಡು ಧ್ಯಾನ ಮಾಡುವಾಗ ಅಂತ ಅನುಭವ ಆಗಿರ್ಬೋದು ಇಂಥದ್ದು ಒಂದೊಂದು ಅನುಭವ ಆಗುತ್ತೆ ಆ ಖುಷಿಯನ್ನ ಮರೀಲಿಕ್ಕೆ ಆಗುದಿಲ್ಲ ಮತ್ತೆ ಮತ್ತೆ ಹೋಗುವಂತ ಇದೆ ಅದು ದೇವರು ಮಾಡಿಸ್ತಾ ಇದ್ದಾರೆ ಹಾಗೆ ಗುರುಜಿ ಅವರು ನೀವು ದೇವಸ್ಥಾನನ ಲೀಸ್ಟ್ ಮೊದಲೇ ಮಾಡಿಕೊಂಡಿದ್ದೀರಾ ಹೇಗೆ ಅಂದ್ರೆ ಇಂಥ ಕ್ಷೇತ್ರಗಳಿಗೆ ನಾವು ಹೋಗಬೇಕು ಅಂತ ಏನಾದ್ರು ಈಗ ಏನಾಗಿದೆ ಅಂತ ಹೇಳಿದ್ರೆ ಪ್ರಥಮ ಹಂತದಲ್ಲಿ ನಾವು ಒಂದು ತಿಂಗಳ ಲೀಸ್ಟ್ ಮಾಡಿದ್ವಿ ಅಂದ್ರೆ ಪ್ರಥಮ ಹಂತದಲ್ಲಿ ಹದಿನಾಲ್ಕು ದಿನದ್ದು ಲೀಸ್ಟ್ ಮಾಡಿದ್ವಿ ನೆಕ್ಸ್ಟ್ ಒಂದು ತಿಂಗಳದೆಲ್ಲ ಮಾಡಿದ್ವಿ ಆದರೆ ಏನಾಗಿತ್ತು ಮೊದಲೇ ನಮಗೆ ಕೆಲವರು ಹೇಳಿದರೆ ನಮ್ಮೂರಿಗೆ ಬರಬೇಕು ನೀವು ನಮ್ಮ ದೇವರನ್ನು ನೋಡಲಿಕ್ಕೆ ಬರಬೇಕು ಈ ರೀತಿ ಹೇಳಿದ್ದಾರೆ ಅದರಲ್ಲಿ ಕೆಲವೊಂದು ಸರ್ತಿ ಏನು ಮಾಡಿದ್ದೇನೆ ನಾನು ನನ್ನ ಪೂರ್ವಾಶ್ರಮದಲ್ಲಿ ನಾನು ಗುರುವಾಗೋ ಮೊದಲು ನನ್ನ ಪೂರ್ವಾಶ್ರಮ ಇತ್ತು ಅಲ್ಲಿ ನಾನು ಹೋದಂಥ ಕ್ಷೇತ್ರಗಳಿತ್ತು ನಾನು ಪ್ರೀತಿ ಮಾಡಿದಂಥ ದೇವರಿದ್ರು ಅವರನ್ನು ನೋಡುವಂಥ ಆಸೆ ಇತ್ತು ಯಾಕಂತ ಹೇಳಿದ್ರೆ ನಾವು ಯಾವಾಗ ಪರಿವರ್ತನೆ ಆಗಿ ದೀಕ್ಷೆಗೆ ತಗೊಂಡು ಬದಲಾವಣೆ ಆದ ನಂತರ ಎಲ್ಲ ಕ್ಷೇತ್ರಗಳಿಗೆ ಹೋಗಲಿಕ್ಕೆ ಆಗಲಿಲ್ಲ ಅದೊಂದು ಚಿಂತೆ ಇತ್ತು ನನ್ನ ಹತ್ರ ನಾನು ಇಂಥ ಕ್ಷೇತ್ರಗಳಿಗೆ ಮತ್ತೆ ಹೋಗಲಿಲ್ಲ ನಾನು ಗುರುವಾದ ನಂತರ ಹೋಗ್ಲಿಲ್ಲ ಎಂಬುದೊಂದು ಇತ್ತು ಹಾಗಾಗಿ ಕೆಲವೊಂದು ಕ್ಷೇತ್ರ ನನ್ನ ಆಯ್ಕೆ ಅಂದ್ರೆ ನನ್ನ ಭಕ್ತಿಯಿಂದ ನಾನು ಹೋದಂತಹ ಕ್ಷೇತ್ರ ಮತ್ತೆ ನಾನು ನನ್ನ ಪೂರ್ವಾಶ್ರಮದಲ್ಲಿ ಯಾವ ಜ ದೇವರಿಂದ ಪ್ರಾರ್ಥನೆ ಮಾಡಿದ್ದಾರೆ ಆ ಜಾಗಕ್ಕೆಲ್ಲ ನಾನು ಹೋಗಿದ್ದೇನೆ ಮತ್ತೆ ಹೆಚ್ಚಿನ ಕ್ಷೇತ್ರಗಳೇನಂತ ಹೇಳಿದ್ರೆ ಕ್ಷೇತ್ರಕ್ಕೆ ಬರುವಂತಹ ಮಠದ ಭಕ್ತರಾಗಿರ್ಬೋದು ಅವ್ರ ಅವರ ಊರಲ್ಲಿ ಯಾವ ಯಾವ ಕ್ಷೇತ್ರಕ್ಕೆ ಬರಬೇಕು ಅಂತ ಹೇಳಿದರೆ ಆ ಕ್ಷೇತ್ರಕ್ಕೆ ನಾವು ಹೋಗ್ತಾ ಇದ್ದೀವಿ ಹೆಚ್ಚಾಗಿ ಏನಾಗಿದೆ ನನ್ನ ಭಕ್ತರು ಕರೆದಂತ ಕ್ಷೇತ್ರಕ್ಕೆ ಜಾಸ್ತಿ ಭಕ್ತರ ಪ್ರೀತಿಗಾಗಿ ನಾವು ಕ್ಷೇತ್ರಗಳನ್ನು ಜಾಸ್ತಿ ಭೇಟಿ ಮಾಡಿದ್ವಿ ಕರಿತಾ ಇದ್ದಾರೆ ನಮ್ಮ ಕ್ಷೇತ್ರಕ್ಕೆ ಬರಬೇಕು ಅಂತ ಕರೀತಾರೆ ಇವತ್ತಿನ ತೊಂಬತ್ತ ಐದು ಕ್ಷೇತ್ರದಲ್ಲಿ ನನ್ನ ಆಯ್ಕೆ ಒಂದು ಐದರಿಂದ ಆರು ಅಷ್ಟೇ ಮತ್ತೆ ಎಲ್ಲ ಭಕ್ತರ ಆಯ್ಕೆ ಅವರು ಅವರ ನಮ್ಮ ಕ್ಷೇತ್ರದ ಅಭಿಮಾನಿಗಳಾಗಿರ್ಬೋದು ಮಠದ ಭಕ್ತರಾಗಿರ್ಬೋದು ನಮ್ಮ ಗೀತಕನ ಅಭಿಮಾನಿಗಳಾಗಿರ್ಬೋದು ನಮ್ಮ ಜೊತೆ ವೀಣಾ ಶೆಟ್ಟಿ ಅಂತ ಇದ್ದಾರೆ ಅವರ ಅಭಿಮಾನಿಗಳಾಗಿರ್ಬೋದು ಇವರೆಲ್ಲ ನಮ್ಮನ್ನು ನಮ್ಮ ಕ್ಷೇತ್ರಕ್ಕೆ ಬನ್ನಿ ಕರೆದಾಗ ನಾವು ಜೊತೆ ಸೇರಿ ಹೋಗಿದ್ದೇವೆ ಹಾಗೆ ಮೇಡಮ್ ನಿಮ್ಮ ಜೊತೆಗೆ ಅಂದ್ರೆ ನೀವೀಗ ಹೋಗ್ತಾ ಇರ್ತೀರಲ್ಲ ದೇವಸ್ಥಾನಕ್ಕೆ ನಿಮ್ಮನ್ನ ನೋಡಿ ಯಾರಾದ್ರೂ ನಿಮ್ಮ ಜೊತೆ ಬಂದಿರೋದು ಉಂಟ ನಾವು ಕೂಡ ಬರ್ತೇವೆ ನಿಮ್ಮ ಜೊತೆ ಅನ್ನುವಂಥದ್ದು ಹೌದು ಬರ್ತಾರೆ ನಾವೀಗ ಹೋಗುವಾಗ ಎರಡು ಗಾಡಿಯಲ್ಲಿ ಹೋಗ್ತೇವೆ ಗುರುಜಿ ಅವರು ಗುರುಜಿ ಅವರ ಶಿಷ್ಯರು ಎಲ್ಲ ಒಂದು ಗಾಡಿಯಲ್ಲಿ ಹೋದ್ರೆ ನನ್ನ ಜೊತೆ ಯಾರು ಬರ್ತಾರೆ ಅಂತ ಹೇಳ್ತಾರೆ ಅವರನ್ನ ನಾನು ಕರ್ಕೊಂಡು ಹೋಗ್ತೇನೆ ಕೆಲವರು ಬೆಳಿಗ್ಗೆ ಫೋನ್ ಮಾಡಿ ಹೇಳ್ತಾರೆ ಅಕ್ಕ ಇವತ್ತು ನಾವು ಬರ್ತೇವೆ ನಿಮ್ ಜೊತೆ ಅಂತ ಬನ್ನಿ ಅಂತ ಯಾರು ಬರ್ತೀರಿ ನೀವು ಬನ್ನಿ ನಿಮ್ಗೂ ನಮ್ಮ ಇದ್ರಲ್ಲಿ ಪುಣ್ಯ ಸಿಗ್ತದೆ ಅಂತ ಹೇಳಿ ನಾವೆಲ್ಲರನ್ನೂ ಜೊತೆಯಲ್ಲಿ ಕರ್ಕೊಂಡು ಹೋಗ್ತೇವೆ ಹೌದು ಹೌದು ಹಾಗೆ ಮೇಡಮ್ ಗುರುಜಿ ಅವರು ಅನೇಕ ಒಂದು ಸೇವೆಗಳನ್ನು ಕೂಡ ಮಾಡ್ತಾ ಇದ್ದಾರೆ ಸಮಾಜ ಸೇವೆಗಳ ಸೊ ಇವತ್ತು ಈ ಕಾರ್ಯಕ್ರಮದಲ್ಲಿ ಅದ್ರ ಬಗ್ಗೆನೂ ಕೂಡ ನಾವು ಮಾತಾಡ್ಬೇಕಾಗ್ತದೆ ಸೊ ಹಸಿದವರಿಗೆ ಒಂದು ಅನ್ನವನ್ನು ನೀಡುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ ಹೆಣ್ಣು ಮಕ್ಕಳಿಗೆ ಮೂಗು ಚುಚ್ಚುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಅದೇ ರೀತಿ ಅನೇಕ ಸಮಾಜ ಸೇವೆಯನ್ನ ಮಾಡ್ತಾ ಇದ್ದಾರೆ ನೀವು ಕೂಡ ನೋಡ್ಕೊಂಡು ಬಂದಿದ್ದೀರಿ ಮೇಡಮ್ ಸೊ ಇದೆಲ್ಲ ಸೇವೆಗಳ ಬಗ್ಗೆ ನಾವು ಇವತ್ತು ಹೇಳುದಾದ್ರೆ ಮಾತಾಡುವುದಾದ್ರೆ ಅಹ್ ಸಾಯಿ ತುತ್ತು ಅಂತ ಒಂದು ಏಳೆಂಟು ವರ್ಷಕ್ಕೆ ಮುಂಚೆನೆ ಗುರುಜಿ ಅವರದೊಂದು ಆಸೆ ಆವಾಗ ಒಂದು ಸ್ವಲ್ಪ ಒಂದು ಐವತ್ತು ಊಟ ಯಾರೆಲ್ಲ ರಸ್ತೆಯಲ್ಲಿ ಅನ್ನ ಇಲ್ಲದವ್ರು ಇರ್ತಾರೆ ಅನಾರೋಗ್ಯದಿಂದ ನರಳ್ತಾರೆ ಇಲ್ಲ ಸ್ವಲ್ಪ ಬೀದಿಯಲ್ಲಿ ಒಂದು ಸ್ವಲ್ಪ ತಲೆ ಒಂದು ಏನಾದರೂ ಹಾಳ ಇಂಥವರಿಗೆಲ್ಲ ಮಾನಸಿಕವಾಗಿ ಇದ್ದವರಿಗೆ ಅವರ ಹತ್ರನೇ ಹೋಗಿ ಊಟ ಕೊಡುವಂಥ ಒಂದು ವೆಹಿಕಲ್ ಅದಕ್ಕೆ ಇಟ್ಬಿಟ್ಟು ಅದನ್ನು ಕೊಡುವಂತಹ ಕಾರ್ಯಕ್ರಮವನ್ನು ಗುರೂಜಿಯವರು ಒಂದು ಎಂಟು ವರ್ಷಕ್ಕೆ ಮುಂಚೆನೆ ಚಾಲನೆ ಕೊಟ್ಟಿದ್ದಾರೆ ಇದು ಎಷ್ಟು ಖುಷಿಯಾಗ್ತಾ ಉಂಟ ಅಂದರೆ ನಾನು ಅದು ಆ ವಾಹನದ ಜೊತೆ ಕೆಲವು ಸಲ ಹೋಗ್ತಿದ್ದೆ ನಾವು ಹೋಗಿ ಎಲ್ಲಿ ಇದ್ದಾರೆ ಅಲ್ಲಿವರನ್ನೆಲ್ಲ ಹುಡುಕಿ ಕೊಡೋದು ನಂತರ ಉಳಿದ ಅನ್ನವನ್ನು ಮಣಿಪಾಲಲ್ಲಿ ರಿಕ್ಷಾ ಸ್ಟ್ಯಾಂಡ್ ಹತ್ರ ಫ್ರೀಸರ್ ಉಂಟಲ್ವಾ ಅಲ್ಲಿ ಇಟ್ಟು ಬಂದರೆ ಅಲ್ಲಿ ರಿಕ್ಷಾ ಸ್ಟ್ಯಾಂಡಿನ ಪಕ್ಕದಲ್ಲಿರೋದ್ರಿಂದ ಅದನ್ನು ಎಲ್ಲೂ ಹಾಳಾಗ್ತಿರಲಿಲ್ಲ ಆರೋಗ್ಯ ಸಮಸ್ಯೆಯಿಂದ ಬಂದವರ ಮನೆಯವರಿಗೂ ಅದನ್ನು ತಗೊಂಡು ಹೋಗಿ ಊಟ ಮಾಡ್ತಿದ್ರು ಇದನ್ನು ನಾವು ನಿರಂತರವಾಗಿ ನೋಡ್ತಾ ಇದ್ದೇವೆ ಟೂ ತೌಸಂಡ್ ನೈನ್ಟೀನಲ್ಲಿ ಕೊರೋನಾ ಬಂದಾಗ ಗುರೂಜಿಯವರ ಒಂದು ಸಂಕಲ್ಪ ಅವಾಗ ಯಾರಿಗೂ ಕೆಲಸ ಇಲ್ಲ ನಮ್ಮೂರಲ್ಲಿ ತುಂಬ ಜನ ಕೆಲಸ ಇಲ್ಲದೆ ಅಲ್ ಅಲೆಮಾರಿಗಳು ಅಂದರೆ ಅವರು ಬೇರೆ ಊರಿನಿಂದ ಬಂದವರಿಗೆ ಊರಿಗೆ ಹೋಗ್ಲಿಕ್ಕೂ ಇಲ್ಲ ಇಲ್ಲಿರ್ಲಿ ಪರಿಸ್ಥಿತಿ ಭಾರಿ ಚಿಂತೆ ಇತ್ತು ಗುರುಜಿಯವರು ಹೀಗೆ ನಾವು ಮಾತಾಡುವಾಗ ಒಂದು ದಿವ್ಸ ಕೂತ್ಕೊಂಡು ಹೇಳಿದಾಗ ನಾವು ಸ್ವತಃ ಒಂದು ಫಸ್ಟ್ ನೂರರಿಂದ ಶುರು ಮಾಡಿದ್ದು ಮುನ್ನೂರು ನಾಲ್ನೂರು ತನಕ ಊಟ ಕೊಡುವಂತಹ ಕೆಲಸವನ್ನು ನಾವು ಮಾಡಿದ್ದೇವೆ ಕೆಲವೆಲ್ಲ ಈ ಫ್ರೆಂಡ್ಸ್ ಕ್ಲಬ್ ಯುವತಿ ವೃಂದ ಹೀಗೆ ಸಂಘಟನೆಯ ಮಕ್ಕಳು ಬಾಕ್ಸ್ ಬಾಕ್ಸಲ್ಲಿ ನಾವು ಊಟ ಹಾಕಿಟ್ಟದನ್ನು ತಗೊಂಡು ಹೋಗಿ ಅವರು ಬೇರೆಯವರಿಗೆಲ್ಲ ಅಲ್ಲಲ್ಲಿ ಯಾರಿಗೆ ಊಟ ಬೇಕೋ ಅವರಿಗೆ ಕೊಡುವಂತಹ ಕೆಲಸ ಮಾಡಿದ್ದಾರೆ ನಮ್ಮನ್ನು ನೋಡಿ ಅನೇಕ ಸಂಘಟನೆಗಳು ಈ ಕೆಲಸವನ್ನು ಮಾಡಿದ್ದಾರೆ ನಮಗೆ ಖುಷಿಯಾದದಂದರೆ ಉಡುಪಿಯಲ್ಲೂ ಕೆಲವೆಲ್ಲ ಕಡೆ ಸಂಘಟನೆಯವರು ಮಾಡಿದ್ದಾರೆ ನಮ್ಮ ಗರಡಿ ಫ್ರೆಂಡ್ಸ್ ಅಂತ ಕಟ್ಪಾಡಿಯಲ್ಲಿ ಈ ಹುಡುಗರು ಒಂದು ದಿನಕ್ಕೆ ಮುನ್ನೂರು ಊಟವನ್ನು ಬೇಯಿಸಿ ಅದೆಲ್ಲ ಈ ಗುರೂಜಿಯವರ ಪ್ರೇರಣೆ ಗುರೂಜಿಯವರ ಪ್ರೇರಣೆಯಿಂದ ನಾನು ಮಾಡಿದೆ ನನ್ನ ನಮ್ಮನ್ನು ನೋಡಿ ಇನ್ನೊಬ್ಬರು ಮಾಡಿ ಬಹಸಿದವರಿಗೆ ಊಟ ಕೊಡುವಂತಹ ಕೆಲಸವನ್ನು ಮಾಡಿದ್ದಾರೆ ಅನೇಕರಿಗೆ ಪ್ರಾಯದವರಿಗೆ ಮನೆಯಲ್ಲಿ ಬೇಯಿಸ್ಲಿಕ್ಕಾಗದವರಿಗೆ ಕುಚ್ಚಲಕ್ಕಿ ಮಾಡಿ ಕೊಟ್ಟದ್ದು ಉಂಟು ನಾವು ನಮ್ಮ ಮನೆಯ ಊಟವನ್ನೇ ನಾವು ಕೊಟ್ಟು ಅವರನ್ನು ಸಾಕಿದ್ದೇವೆ ಆ ಟೈಮಲ್ಲಿ ಕೊರೋನಾದ ಸಂದರ್ಭದಲ್ಲಿ ನಿರಂತರವಾಗಿ ಎಂಥ ಅಲ್ಲಿ ಮಂದಿರಕ್ಕೆ ಬರ್ತದೆ ಅದನ್ನು ಅಕ್ಕಿ ಆಗಿರ್ಬೋದು ಬೇಳೆ ಎಲ್ಲ ಕೊಡುವಂತಹ ಕಾರ್ಯವನ್ನು ಗುರುಜಿಯವರು ಮಾಡಿದ್ದಾರೆ ಅದರ ಜೊತೆಯಲ್ಲಿ ಸೌಭಾಗ್ಯ ಮುಗು ಚುಚ್ಚುವಂತಹ ಕಾರ್ಯಕ್ರಮ ನಾಲ್ಕು ವರ್ಷದಿಂದ ನಿರಂತರವಾಗಿ ನಡೀತಾ ಇದೆ ಒಂಬತ್ತು ವರ್ಷದಿಂದ ಮೇಲ್ಪಟ್ಟ ಎಲ್ಲ ಮಕ್ಕಳಿಗೆ ಯಾರು ಬರ್ತಾರೆ ಅವರಿಗೆ ಮೂಗು ಚುಚ್ಚುವಂತಹ ಕಾರ್ಯಕ್ರಮ ಇದು ಎಷ್ಟು ಖುಷಿ ಆಗ್ತದೆ ಅಂದ್ರೆ ಹೆಣ್ಮಕ್ಳು ಮೂಗು ಚುಚ್ಕೊಂಡು ಬರುವಾಗ್ಲೇ ಅದೇನೋ ಒಂದು ಚಂದ ಹೌದು ಬಹಳ ಖುಷಿ ಆಗ್ತದೆ ಸ್ವ ಇಚ್ಛೆಯಿಂದ ಮನೆಯವರು ಕರ್ಕೊಂಡು ಬರ್ತಾರೆ ಅದು ಏನೋ ಅವ್ರ ಹತ್ರ ಒಂದು ರೂಪಾಯಿ ಗುರುಜಿ ಅವರು ತಗೊಳೋದಿಲ್ಲ ಫ್ರೀ ಆಗಿ ಒಂದು ಬಂಗಾರದ ಮೂಗುತಿಯನ್ನು ಚುಚ್ತಾರೆ ಅಲ್ಲೇ ಮಂದಿರಕ್ಕೆ ಬಂದವರಿಗೆ ಅಲ್ಲೇ ಚುಚ್ಚುವಂತಹ ಒಂದು ವ್ಯವಸ್ಥೆ ನಾಳದು ದುರ್ಗಾಷ್ಟಮಿಯ ದಿನ ಹನ್ನೊಂದು ತಾರೀಕಿಗೆ ಈ ಕಾರ್ಯಕ್ರಮ ಮುಂದುವರಿತದೆ ನೂರೆಂಟು ಮಕ್ಕಳಿಗೆ ಮೂಗನ್ನು ಚುಚ್ಚಬೇಕು ಎನ್ನುವ ಆಸೆಯನ್ನು ಗುರುಜಿ ಅವರು ಇಟ್ಟಿದ್ದಾರೆ ಅದರ ಜೊತೆಯಲ್ಲಿ ಪ್ರಾಣಿ ಪಕ್ಷಿಗಳಿಗೆ ಒಂದು ಮೋಕ್ಷ ಇದನ್ನು ಯಾರೂ ಇಷ್ಟರವರೆಗೆ ಆಲೋಚನೆ ಮಾಡಲಿಲ್ಲ ಯಾವುದೇ ಜಿಲ್ಲಾಡಳಿತ ಆಗಿರ್ಬೋದು ಯಾರೇ ಇದರ ಬಗ್ಗೆ ಆಲೋಚನೆ ಮಾಡ್ಲಿಲ್ಲ ಯಾವ ಒಂದು ಸಹಕಾರವೂ ಅವರಿಗೆ ಸಿಗ್ಲಿಲ್ಲ ಇಷ್ಟರವರೆಗೆ ಆದ್ರೂ ಅವರು ಅದಕ್ಕೊಂದು ಆಂಬುಲೆನ್ಸ್ ಅನ್ನು ಇಟ್ಕೊಂಡು ಎಲ್ಲಿ ರಸ್ತೆಯಲ್ಲಿ ಮಂಗಳೂರಿಂದ ಸಾಲಿಗ್ರಾಮ ತನಕ ಬೆಳಿಗ್ಗೆ ಒಂದು ವಾಹನ ಹೋಗ್ತದೆ ರಸ್ತೆಯಲ್ಲಿ ಎಲ್ಲೇ ಒಂದು ನಾಯಿ ಅಲ್ಲ ಯಾವುದೇ ಒಂದು ಪ್ರಾಣಿ ಸತ್ತಿದ್ರೆ ಅದಕ್ಕೆ ಮೋಕ್ಷ ಅಂದರೆ ಬದಿಯಲ್ಲಿ ಅದನ್ನು ಹೂಳುವಂಥ ಕಾರ್ಯ ಯಾವುದಾದ್ರೂ ಪೆಟ್ಟಾಗಿ ಬಿದ್ದಿದ್ರೆ ಅದಕ್ಕೆ ಒಂದು ಚಿಕಿತ್ಸೆ ಕೊಡುವಂತಹ ಕಾರ್ಯ ಅನೇಕ ಕಡೆ ಹೋದಾಗ ಗುರುಜಿಯವರಿಗೆ ಈ ಮಂಗಗಳು ಪಾಪ ಬಿದ್ದು ಕಾಲು ಮುರ್ಕೊಂಡದ್ದು ಇಂಥದೆಲ್ಲ ಸಿಕ್ಕಿದಾಗ ಅವರೇ ಅದಕ್ಕೆ ಚಿಕಿತ್ಸೆಯನ್ನು ಕೊಡುವಂತಹ ಕೆಲಸವನ್ನು ಮಾಡಿದ್ದಾರೆ ಕೆಲವು ಕಡೆ ದನಗಳು ಬಿದ್ದ ಹೇಳ್ಲಿಕ್ಕಾಗದಾಗ ಅದನ್ನೇ ಅದನ್ನು ಅದಕ್ಕೂ ಅವರು ಚಿಕಿತ್ಸೆ ಕೊಡುವಂತಹ ಕೆಲಸ ಮಾಡಿ ಇಂತಹ ಕಾರ್ಯಕ್ರಮಗಳು ನಿರಂತರವಾಗಿ ಸಾಕ್ತಾ ಉಂಟು ಆ ಮಂದಿರಕ್ಕೆ ಯಾರೇ ಬರ್ಲಿ ಇಲ್ಲ ಅಂತ ಹೇಳಲಿಲ್ಲ ಹಸಿದವರಿಗೆ ಊಟ ಮತ್ತೂ ಏನು ಇಲ್ಲ ಆರೋಗ್ಯದ ಸಮಸ್ಯೆ ಅಂತ ಹೇಳಿದ್ರು ಅವರು ಅವರಿಂದ ಆಗುವಂತಹ ಸಹ ಸಹಾಯವನ್ನು ಮಾಡ್ಕೊಂಡ್ಬರ್ ಇದು ನಮ್ಗೂ ಹೆಮ್ಮೆ ನಮ್ಮ ಗುರುಜಿಯವರು ಇದನ್ನೆಲ್ಲ ಮಾಡ್ತಾರಲ್ವಾ ಅಂತ ಹೇಳಲಿಕ್ಕೆ ನಮ್ಗೂ ಒಂದು ಹೆಮ್ಮೆ ಹಾಗೆಯಾ ಇನ್ನಷ್ಟು ವಿಷಯಗಳ ಬಗ್ಗೆ ನಾವು ಮಾತಾಡೋಣ ಕಾರ್ಯಕ್ರಮದಲ್ಲಿ ಒಂದು ಸ್ಮಾಲ್ ಬ್ರೇಕ್ ತೆಗೆದುಕೊಳ್ಳುವ ಟೈಮ್ ಆಗಿದೆ ವೀಕ್ಷಕರೇ ಡಿಬೇಟ್ ಅವರ್ ಮುಂದುವರಿಯುತ್ತೆ ಆದ್ರೆ ಅದಕ್ಕೂ ಮುನ್ನ ಸ್ಮಾಲ್ ಬ್ರೇಕ್ ಒಂದು ಸ್ಕ್ಯಾನ್ ಏನನ್ನು ಗೆಲ್ಲಬಹುದು ಉಚಿತ ಫರ್ನಿಚರ್ ಕ್ಯೂ ಆರ್ ಕೋಡ್ ಅನ್ನು ಸ್ಕ್ಯಾನ್ ಮಾಡಿ ಮತ್ತು ಪ್ರತಿ ಸ್ಕ್ಯಾನ್ ಮೇಲೆ ಶೇಕಡ ಐದರಿಂದ ನೂರರಷ್ಟು ಖಚಿತ ರಿಯಾಯಿತಿಯನ್ನು ಗೆಲ್ಲಿರಿ ಈಗಲೇ ನಿಮ್ಮ ಫರ್ನಿಚರ್ ಅನ್ನು ಸ್ಕ್ಯಾನ್ ಮಾಡಿ ಡಿಬೇಟ್ ಅವರಿಗೆ ಮತ್ತೊಮ್ಮೆ ಸ್ವಾಗತ ನಾವು ನೂರ ಎಂಟು ದಿನಗಳು ನೂರ ಎಂಟು ಕ್ಷೇತ್ರ ಪ್ರದಕ್ಷಿಣೆ ಬಗ್ಗೆ ನಾವು ಮಾತಾಡ್ತಾ ಇದ್ವಿ ವಿರಾಮಕ್ಕಿಂತ ಮುಂಚೆ ನಾವು ಗುರೂಜಿಯವರ ಸಮಾಜ ಸೇವೆಯ ಬಗ್ಗೆ ಮಾತಾಡ್ತಾ ಇದ್ವಿ ಅದರಲ್ಲಿ ಒಂದು ಶ್ರೀ ಸಾಯಿ ಔಷಧಿಯ ಒಂದು ಸೇವೆ ಅಂದ್ರೆ ಬಡ ಜನರಿಗೆ ಒಂದು ಔಷಧಿಯನ್ನು ಕೊಡುವಂತಹ ಒಂದು ಸೇವೆಯನ್ನು ಕೂಡ ಮಾಡ್ತಾ ಇದ್ದಾರೆ ಅದರ ಬಗ್ಗೆ ನಾವು ಸ್ವಲ್ಪ ಮಾತಾಡುವ ಬಡವರು ಯಾರೇ ಬರ್ಲೆ ಅವರಿಗೆ ಔಷಧಿ ಇದನ್ನು ನಾವು ಕೊರೋನಾ ಸಮಯದಿಂದ ಶುರು ಮಾಡಿದ್ದೇವೆ ಆ ಸಮಯದಲ್ಲಿ ಔಷಧಿ ಯಾರಿಗೆ ತಗೊಳ್ಳಿಕ್ಕೆ ಅವಾಗ ಬಂದು ನಮ್ಮ ಹತ್ರ ಒಂದು ಫೋನ್ ಮುಖಾಂತರ ಕೇಳಿದಾಗಲೂ ಒಂದು ಟೀಮ್ ಮಾಡಿಕೊಂಡು ಗುರುಜಿಯವರು ಯಾರ ಮನೆಗೆ ಔಷಧಿ ಬೇಕು ಅದನ್ನು ಮುಟ್ಟಿಸುವಂತಹ ಕಾರ್ಯವನ್ನು ಮಾಡಿದ್ದಾರೆ ಇದು ನಿರಂತರವಾಗಿ ಈಗಲೂ ಸಾಕ್ತಾ ಉಂಟು ಯಾರಿಗಾದರೂ ಹಣ ಇಲ್ಲ ಔಷಧಿ ತಗೊಳ್ಳಿಕ್ಕಾಗೋದಿಲ್ಲ ಅಂತ ಹೇಳಿದರೆ ಅವರಿಗೆ ಔಷಧಿಯನ್ನು ಕೊಡುವಂತಹ ಕಾರ್ಯಕ್ರಮವನ್ನು ಈಗಲೂ ನಾವು ಮಾಡ್ತಾ ಇದ್ದೇವೆ ಬಹಳ ಸಂತೋಷ ಆಗ್ತದೆ ಯಾಕಂದರೆ ಸಾಮಾಜಿಕವಾಗಿ ಚಿಂತನೆ ಮಾಡುವ ಗುರುಜಿಯವರು ಸಿಗೋದು ಬಹಳ ಕಮ್ಮಿ ಬೇರೆ ಎಲ್ಲ ನಾವು ನೋಡ್ತೇವೆ ಈ ಈ ಸಮಯದಲ್ಲಿ ಆದರೆ ಇಂತಹ ಗುರುಜಿಯವರು ಬಹಳ ಕಡಿಮೆ ಸಾಮಾಜಿಕವಾಗಿ ಕಟ್ಟ ಕಡೆಯ ವ್ಯಕ್ತಿಗೂ ನಾನು ಮುಟ್ಟಬೇಕು ಬಡವರ ಕಣ್ಣೀರು ಒರೆಸ್ಬೇಕು ಎನ್ನುವ ದೃಷ್ಟಿಯಿಂದ ಈ ಕೆಲಸವನ್ನು ಮಾಡ್ತಾರೆ ಇದು ನಮಗೆ ಬಹಳ ಒಂದು ಸಂತೋಷ ತರುವಂತಹದ್ದು ಹಾಗೆ ಈಗ ಈಗ ಮಧ್ಯಾಹ್ನ ಗುರುವಾರ ಮಧ್ಯಾಹ್ನ ಎಲ್ಲರಿಗೆ ಬಂದ ಭಕ್ತರಿಗೆ ಪ್ರಸ ಅನ್ನ ಪ್ರಸಾದದ ವ್ಯವಸ್ಥೆ ಇದೆ ದಿನ ಯಾರು ಬಂದರೂ ಊಟ ಇಲ್ಲ ಅಂತ ಇಲ್ಲ ಮನ್ ಮಂದಿರದಲ್ಲಿ ಸಾಯ್ತು ತಿನ ಜೊತೆಯಲ್ಲಿ ಅಲ್ಲಿ ಸ್ವಲ್ಪ ಊಟ ಇಟ್ಟು ಯಾರು ಬಂದರೂ ಊಟ ಮಾಡ್ಕೊಂಡು ಹೋಗ್ಬೋದು ನಿರಂತರವಾಗಿ ಗುರುವಾರ ಪೂಜೆಯ ನಂತರ ಅನ್ನ ಪ್ರಸಾದ ಸರಾಸರಿ ಒಂದು ಐನೂರು ಜನರ ತನಕ ಬಂದು ಊಟ ಮಾಡ್ಕೊಂಡು ಹೋಗ್ತಾರೆ ಸಾಯಿಬಾಬಾ ಮುಖ್ಯಪ್ರಾಣನ ಭಕ್ತರು ಕಾಳಭೈರವ ಇದ್ದಾರೆ ಅವರ ಭಕ್ತರು ಬಂದು ಊಟ ಮಾಡ್ಕೊಂಡು ಹೋಗ್ತಾರೆ ಇದು ಇಲ್ಲಿ ಊಟ ಮಾಡುವಾಗ ಗೌರ್ಮೆಂಟ್ ಶಾಲೆಯ ಮಕ್ಕಳು ಏನಾದರೂ ಸಿಹಿ ತಿನ್ನಬೇಕು ಎನ್ನೋ ದೃಷ್ಟಿಯಿಂದ ತಿಂಗಳಿಗಾಗುವಷ್ಟು ಸಾಮಾನನ್ನು ಗುರುಜಿಯವರು ಕಳಿಸಿಕೊಡ್ತಾರೆ ಅಂದರೆ ಗುರುವಾರ ಗುರುವಾರ ನಿಮ್ಮ ಅಡಿಗೆಯ ಜೊತೆ ಏನು ನೀವು ಅನ್ನದಾಸವ ಕೊಡ್ತೀರಿ ಅದರ ಜೊತೆಯಲ್ಲಿ ನೀವು ಒಂದು ಪರಮಾನ್ನ ಪಾಯಸವನ್ನು ನೀವು ನೀಡಬೇಕು ಎನ್ನೋ ದೃಷ್ಟಿಯಿಂದ ನಾವು ಶಾಲೆಗಳಿಗೆ ಕೊಂಡೋಗಿ ಬೇಕಾದಂತಹ ವಸ್ತುಗಳನ್ನು ಕೊಟ್ಟು ಬರ್ತಾರೆ ಇದೆಲ್ಲ ನೋಡುವಾಗ ಈಗಿನ ಕಾಲದಲ್ಲಿ ಇದನ್ನು ಮಾಡೋರು ಯಾರು ಇಲ್ಲ ಇಂತಹ ಗುರುಜಿಯವರು ಇನ್ನೂ 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 ಬರಬೇಕು ಶ್ರೀ ಸಾಯಿ ವಿದ್ಯೆ ಅವಿದ್ಯೆಗೆ ವಿದ್ಯೆಗೆ ಅಂದ್ರೆ ಯಾರಿಗೆ ಬಡ ಮಕ್ಕಳಿಗೆ ಕಲಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತಹ ಮಕ್ಕಳು ಬಂದು ಬೇಡ್ಕೊಂಡ್ರೆ ಹೆತ್ತವರು ಬೇಡ್ಕೊಂಡ್ರೆ ಅದಕ್ಕೆ ಬೇಕಾಗುವಂತಹ ವ್ಯವಸ್ಥೆ ಅವರಿಗೆ ಎಲ್ಲಿಯಾದರೂ ಫ್ರೀ ಮಾಡ್ಲಿಕ್ಕೆ ಮಾಡ್ತಾರೆ ಇಲ್ಲ ಬೇಕಾದಂತಹ ವ್ಯವಸ್ಥೆಯನ್ನು ಮಾಡಿ ಗುರುಜಿಯವರು ಕೊಡ್ತಾರೆ ನಮ್ಮ ಗುರುಜಿಯವರು ಏನು ದೊಡ್ಡ ಶ್ರೀಮಂತರಲ್ಲ ಆದರೂ ಅವರಿಗೆ ಏನು ಹತ್ರ ಉಂಟು ಅದನ್ನು ತೆಗೆದು ಇನ್ನೊಬ್ಬರಿಗೆ ಕೊಡುವಂತಹ ದೊಡ್ಡ ಗುಣ ಒಂದು ಅವರತ್ರ ಇದೆ ಹೌದು ಈ ಗುಣ ಎಲ್ಲರತ್ರ ಬರೋದಿಲ್ಲ ಅದನ್ನು ಮೆಚ್ಚಿಕೊಂಡು ನಾವು ಅವರ ಹಿಂದಗಡೆಯಿಂದ ಹೋಗ್ತಾ ಇದ್ದೇವೆ ಸಾಮಾಜಿಕವಾಗಿ ಧಾರ್ಮಿಕವಾಗಿ ನಮ್ಮನ್ನು ನಾವು ತೊಡಗಿಸಿಕೊಂಡು ಮನಸ್ಸಿಗೆ ಬಹಳ ನೆಮ್ಮದಿ ಏನೋ ಒಂದು ದಿನ ದೇವಸ್ಥಾನಕ್ಕೆ ಹೋಗಿ ದೇವರನ್ನು ನೋಡಿ ಬಂದು ಲೋಕ ಕಲ್ಯಾಣ ಮಾಡು ದೇವ್ರೆ ಅಂತ ಹೇಳುವಾಗ ಏನೋ ಒಂದು ಸಂತೋಷ ಇದನ್ನು ಇದು ಎಲ್ಲ ಕಡೆ ಸಿಗೋದಿಲ್ಲ ಸಿಗೋದಿಲ್ಲ ಆ ದೇವರನ್ನ ನೋಡ್ಕೊಂಡು ಬಂದು ಗುರುಜಿಯವರನ್ನ ನೋಡ್ಕೊಂಡು ಬಂದ್ರೆ ಅಷ್ಟೇ ಸಾಕು ಅಂತ ನಾವು ಅಂದ್ಕೊಳ್ತೇವೆ ಗುರುಜಿಯವರ ಇದು ನಿಜವಾಗ್ಲೂ ಅಂದ್ರೆ ಹೊಗಳಿಕೆಗೋಸ್ಕರ ಈ ಮಾತನ್ನ ಹೇಳ್ತಾ ಇಲ್ಲ ಕೆಲವ್ರಿಗೆ ಅಂದ್ರೆ ಹೇಳ್ತಾರೆ ಯಾಕಪ್ಪ ನಮ್ಗೆ ಬೇರೆಯವರ ಉಸ ಬರಿಬೇಕು ನಾವಾಯ್ತು ನಮ್ಮ ಜೀವನ ಆಯ್ತು ಅನ್ನುವಂತ ಒಂದು ಈಗಿನ ಕಾಲದಲ್ಲಿ ಅನೇಕ ಜನರು ಇರ್ತಾರೆ ಅಂತದ್ರಲ್ಲಿ ನೀವು ಇಷ್ಟೆಲ್ಲಾ ಸೇವೆಗಳನ್ನ ನೀವು ಮಾಡ್ತಾ ಇದ್ದೀರಿ ಮೇಡಮ್ ಮಾತಾಡುವಾಗ ಹೇಳಿದ್ರು ಅಷ್ಟೇನು ದುಡ್ಡಿಲ್ಲ ನಮ್ಮ ಗುರುಜಿಯವರ ಹತ್ರ ಆದ್ರೂ ಕೂಡ ಬಡ ಜನರಿಗೆ ಸಹಾಯವನ್ನ ಮಾಡ್ತಾ ಇದ್ರಿ ಯಾಕೆ ಈ ಒಂದು ಮನಸ್ಸು ಬಂತ ಈ ಮನಸ್ಸು ಇತ್ತು ಇವತ್ತು ಏನು ಪ್ರಾಣಿ ಪಕ್ಷಿ ಮೋಕ್ಷ ಅಂತ ಹೇಳಿದ್ರ ಪ್ರಾಣಿ ಪಕ್ಷಿ ಮೋಕ್ಷವನ್ನ ನಾನು ಒಂದು ಭಾಷಣದಲ್ಲಿ ಹೇಳಿದ ಮಾತು ಅದು ನಾನು ಒಂಬತ್ತನೇ ತರಗತಿಯಲ್ಲಿರುವಾಗ ಭಾಷಣ ಸ್ಪರ್ಧೆ ಇತ್ತು ಪರಿಸರದ ಬಗ್ಗೆ ಆಗ ಪರಿಸರದ ಭಾಷಣ ಮಾಡುವಾಗ ನಾನು ಹೇಳಿದ ಎಲ್ಲರೂ ಗಿಡ ಮರದ ಬಗ್ಗೆ ಎಲ್ಲ ಮಾತಾಡಿದ್ರು ನಾನ್ ಮಾತಾಡಿದೆ ರಸ್ತೆಯಲ್ಲಿ ಒಂದು ಪ್ರಾಣಿ ಬಿದ್ದು ಸತ್ತು ಅದು ನಾರು ಬಂದ್ರೆ ಅದರಿಂದ ಪರಿಸರ ಕೆಡಕ್ಕಾಗುತ್ತೆ ಅನಾರೋಗ್ಯಗಳು ಬರುತ್ತೆ ಅಂತೇಳಿ ನಾನು ಅದನ್ನು ಕೂಡ ನಾವು ಪರಿಸರ ಸಂರಕ್ಷಣೆಯಲ್ಲಿ ಅದನ್ನು ಕೂಡ ಸ್ವಚ್ಛತೆ ಮಾಡಬೇಕು ಎಂಬುದಾಗಿ ನಾನೊಂದು ಭಾಷಣದಲ್ಲಿ ಮಾತಾಡಿದೆ ಅದು ಒಂಬತ್ತನೇ ತರಗತಿಯಲ್ಲಿರುವಾಗ ಅದು ಮಾತಾಡಿದ್ದೇನೆ ಅದರಲ್ಲಿ ನನಗೆ ಬಹುಮಾನ ಬಂದಿದೆ ಫಸ್ಟ್ ಪ್ಲೇಸ್ ಬಹುಮಾನ ತೆಕ್ಕೊಂಡಿದ್ದೇನೆ ಅದು ನಾನು ಈ ಗುರೂಜಿ ಆಗುವ ಮೊದಲು ನಾನು ಸಾಧಾರಣವಾಗಿ ಬದುಕಿದವ ಎಲ್ಲರ ಜೊತೆ ಬೆರುತ್ತೆ ಬದುಕಿದವ ನಾನು ಹತ್ತು ವರ್ಷ ಐತೆ ಈಗ ನನ್ನ ಬ ಬದಲಾವಣೆ ಹತ್ತು ವರ್ಷ ದೀಕ್ಷೆ ತೆಕೊಂಡದ್ದು ಒಂದು ಆರು ವರ್ಷ ಅದರ ಮೊದಲು ಎಲ್ಲರ ಜೊತೆ ಬದುಕಿದವ ನಾನು ಅದರಲ್ಲಿ ವ್ಯವಹಾರಗಳನ್ನು ಮಾಡಿಕೊಂಡೇ ಬದುಕಿದವ ಆಗ ನನ್ನೊಳಗಿಂದ ನೋವಾಗ್ತಾ ಇತ್ತು ಏನು ನೋವಾಗ್ತಾ ಇತ್ತು ಅಂತ ಹೇಳಿದ್ರೆ ಈ ಕಲಿಯುಗದಲ್ಲಿ ನಮ್ಮ ಸತ್ಯವನ್ನು ಇಟ್ಕೊಂಡು ಬೇರೆಯವರ ಜೊತೆ ಸೇರಿ ನಮ್ಮ ಸತ್ಯವನ್ನು ತೋರಿಸ್ಲಿಕ್ಕೆ ಆಗೋದು ಒಬ್ಬರು ನಾನು ಏನು ಮಾಡ್ತೇನೆ ನನ್ನ ಕರ್ತವ್ಯದಲ್ಲಿ ನಾನು ಸತ್ಯವನ್ನು ತೋರಿಸ್ಬೇಕಾಗುತ್ತೆ ನನ್ನ ಜೊತೆ ಒಂದು ಅಷ್ಟು ಜನರ ನಿಟ್ಕೊಂಡು ನನ್ನ ಸತ್ಯವನ್ನು ತೋರಿಸುವಾಗೇನೇ ಇಲ್ಲ ಯಾಕಂತ ಹೇಳಿದ್ರೆ ಅದು ಸಾಧ್ಯನೇ ಇಲ್ಲ ಅದು ನನ್ನನ್ನು ತಿಂತಿತ್ತು ಆಗೇನು ಮಾಡ್ತಿದ್ದೆ ಎಲ್ಲಿಯಾದರೂ ಹೋಗುವಾಗ ನಾನು ಹೋಗುವಾಗ ದಾರಿಯಲ್ಲಿದ್ದರೆ ಆ ಪರಣಿಗಳನ್ನು ನಾನೇ ಬದಿಗೆ ಹಾಕಿ ಮಣ್ಣು ಮಾಡ್ತಾ ಇದ್ದೆ ಅದನ್ನು ನನ್ನ ದೀಕ್ಷೆ ತೆಗೆ ನನಗೆ ಅದು ಪ್ರೇರಣೆಯಾಗಿ ಬಂತು ಅದು ಹೇಗೆ ಬಂತು ಹೇಳಿದರೆ ಮ ಮಠ ನಾವು ಪ್ರಾರಂಭ ಮಾಡಿದ ತಕ್ಷಣಕ್ಕೆ ನಾನು ಬೆಳಿಗ್ಗೆ ಪೂಜೆ ಮಾಡಿ ಸೂರ್ಯನಿಗೆ ನಮಸ್ಕಾರ ಮಾಡುವಾಗ ರಸ್ತೆಯಲ್ಲಿ ಹೋಗುವಂಥ ಒಂದು ಕಾರ್ ಏನು ಮಾಡಿತ್ತು ಒಂದು ಪಾರಿವಾಳವನ್ನು ಬಡಿದುಕೊಂಡು ಹೋಯಿತು ಅದು ನನ್ನ ಕಣ್ಮುಂದೇನೆ ಸತ್ತದು ರಸ್ತೆಯಲ್ಲಿತ್ತು ನಾನು ಪ್ರಥಮ ಹಂತದಲ್ಲಿ ನೋವಾಯ್ತು ನನಗೆ ಅದನ್ನು ನಾನು ಹೋಗಿ ಮಣ್ಣು ಮಾಡಿದೆ ಅಲ್ಲಿಂದ ಇದು ದೊಡ್ಡ ರೀತಿಯಲ್ಲಿ ಪ್ರಾಣಿ ಪಕ್ಷಿ ಮೋಕ್ಷ ಅಂತ ಪ್ರಾರಂಭವಾಗಿದೆ ತುಂಬ ಪ್ರೀತಿಯ ಸೇವೆ ನನ್ನ ಎಲ್ಲೇ ಜಾಗಕ್ಕೆ ಹೋಗಲಿ ಏನೇ ಪ್ರಾಣಿ ಇರಲಿ ಅದನ್ನು ಮಣ್ಣು ಮಾಡಿದರೆ ಅದರಲ್ಲಿ ಏನೋ ಒಂದು ತೃಪ್ತಿ ಇದೆ ನನಗೆ ಹಾಗಾಗಿ ನಮ್ಮಲ್ಲಿ ಕಾಲಭೈರ ಬಂದಿದ್ದಾನೆ ಯಾಕಂತೇಳಿದರೆ ಈ ನಾಯಿಗಳನ್ನು ಮಣ್ಣು ಮಾಡಿ 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 ಅಲ್ಲಿ ಮೋಕ್ಷ ಕಟ್ಟೆ ಅಂತ ಮಾಡಿದ್ವಿ ಈ ಕಾಲಭೈರವ ಏನಿದ್ದಾನೆ ಅವನ ವಾಹನನೇ ನಾಯಿ ಮತ್ತೆ ನಮಗೆ ಗೊತ್ತಿಲ್ಲದ ರೀತಿ ನಾನು ಮಠ ಮಾಡುವಾಗ ಒಂದು ನಾಯಿ ಕೂಡ ಕ್ಷೇತ್ರಕ್ಕೆ ಬಂದಿದೆ ಅದು ಪರಿಚಯವಿಲ್ಲ ಅದೆಲ್ಲ ಮಠ ದೇವಸ್ಥೆಗಳ ನದಿ ನೋಡಿದೆ ಯಾವ ರೀತಿ ನೋಡಿದೆ ಅಂತ ಹೇಳಿದ್ರೆ ಅದೊಂದು ಮನುಷ್ಯ ಮಾಡುವ ಕೆಲಸಕ್ಕಿಂತ ಹೆಚ್ಚಾದ ನಾಯಿ ಕೆಲಸ ಮಾಡಿದೆ ಇದೆಲ್ಲ ಒಂದೊಂದು ಪ್ರೇರಣೆ ದೇವರು ನಮಗೆ ಅನುಗ್ರಹಿಸಿದಾರೆ ಅಂತ ಅಲ್ಲಿ ಗೊತ್ತಾಯಿತು ಈ ಸೇವೆಗಳು ಮುಂದುವರಿತಾನೆ ಹೋಯಿತು ಹೀಗೆ ಒಂದೊಂದು ಸೇವೆಗಳು ಇದ್ದ ಹಿಂದೆ ಒಂದೊಂದು ಕಥೆ ಇದೆ ಈಗ ಸಾ ನಾವು ಸಾಯಿತು ಅಂತ ಹೇಳ್ತೀವಿ ನಾನು ಶಿರಡಿಗೆ ಹೋಗಿದ್ದೆ ಶಿರಡಿಯಿಂದ ಶನಿಶೇನ ಹೋಗುವಾಗ ದಾರಿ ಮಧ್ಯದಲ್ಲಿ ನಾನು ಎಲ್ಲೇ ಒಂದು ಕಡೆಯಲ್ಲಿ ಪಲಾರ ಮಾಡಲಿಕ್ಕೆ ನಿಂತೆ ನಾನು ಆಗ ಒಂದು ಹೆಣ್ಣು ತಾಯಿ ಆ ಹೋಟ್ಲ ಇದ್ದಲ್ಲಿ ಹೋಗಿ ಅವನತ್ರ ಭಿಕ್ಷೆ ಬಿಡ್ತಿತ್ತು ಓಡಿಸ್ತಾ ಇದ್ದ ನಾನು ನೀನು ಕೊಡೋದಿಲ್ಲ ಹೋಗು ಹೋಗು ಅಂತೇಳಿ ಅದು ತಾಯಿ ಹೇಳ್ತಿತ್ತು ನನಗೆ ಹಸಿವೆ ಆಗ್ತಾ ಇದೆ ಕೊಡು ಕೊಡು ಅಂತೇಳಿ ನನ್ನ ಜೊತೆ ಇದ್ದಾರೆ ನಾನು ನೋಡ್ತಾ ನೋಡ್ತಾ ಸೀದಾ ಹೋದೆ ನಾನು ಹೇಳಿದೆ ನೋಡಿ ಅವರಿಗೆ ಏನು ಬೇಕು ನೀವು ಕಟ್ಟಿಕೊಡಿ ಕೊಡಿ ಅದು ದುಡ್ಡು ನಾನು ಕೊಡ್ತೇನೆ ನಿಮಗೆ ಅಷ್ಟೊತ್ತಲ್ಲಿ ನಾನು ಹೇಳಿದ ತಕ್ಷಣ ಎಲ್ಲ ವ್ಯವಸ್ಥೆ ಮಾಡಿದ ಕಡೆಗೆ ನಮ್ಮವರು ದುಡ್ಡು ಕೊಡಲಿಕ್ಕೆ ಹೋಗುವಾಗ ಹೇಳಿದ ನನಗೆ ದುಡ್ಡು ಬೇಡ ಅಂತೇಳಿ ನಾನು ಮತ್ತೆ ಹೇಳಿ ಬಂದೆ ನೋಡಿ ಅವರಿಗೆ ಯಾವತ್ತೂ ಇಲ್ಲಿ ಬಂದಾಗ ನೀವು ಅವರನ್ನು ಹಿಂದೆ ಕಳಿಸ್ಬೇಡಿ ಅನ್ನ ಕೊಡಿ ನಿಮಗೆ ಏನು ದುಡ್ಡು ಬೇಕಾದರೂ ನಾನು ಕಳಿಸ್ತೇನೆ ಅಂತ ಯಾರನ್ನು ಹಸಿವಲ್ಲಿ ಬಂದವರನ್ನು ಕಳಿಸ್ಬೇಡಿ ಅಲ್ಲಿಂದ ಅದು ಸಾಯ್ತುತ್ತೆ ಎಂಬುದೊಂದಕ್ಕೆ ಚಾಲನೆ ಬಂತು ಇವತ್ತು ಏನೂ ಸೇವೆಗಳನ್ನು ಮಾಡಿದನ ಆದರೆ ಹಿಂದೆ ಏನೋ ಒಂದು ದೇವರು ನನಗೆ ಸೂಚನೆಯನ್ನು ಕೊಟ್ಟಿದ್ದಾರೆ ಅದು ಮುಂದುವರೆಸ್ದ ಯಾವತ್ತೂ ಆ ಕೆಲಸಗಳನ್ನು ಮಾಡಲಿಕ್ಕೆ ಆಗೋದಿಲ್ಲ ಇವತ್ತು ಸಾಯ್ತು ದಿನ ಕೊಡಲಿಕ್ಕೆ ನನ್ನ ಹತ್ರ ಸಾಧ್ಯನೇ ಇಲ್ಲ ನಮ್ಮ ಮಠ ದೇವಸ್ಥೆಗೆ ನನಗೆ ಪ್ರತಿ ನಾನು ಮಾಡುವಂತ ಸೇವೆಗೆ ಇಪ್ಪತ್ತು ಸಾವಿರ ರೂಪಾಯಿ ದಿನಕ್ಕೆ ಬೇಕು ದಿನಕ್ಕೆ ಇಪ್ಪತ್ತು ಸಾವಿರ ಬೇಕು ಹನ್ನೊಂದು ಜನ ನಾವು ಸೇವಕರಿದ್ವಿ ಅವರ ದಿನ ಹೋಗ್ಬೇಕು ಸಂಸಾರ ಇದ್ದವರೇ ಅವರದೆಲ್ಲ ಸೇರಿಸಿ ಯಾವರೇಜ್ ನಮ್ಗೆ ಇಪ್ಪತ್ತು ಸಾವಿರ ರೂಪಾಯಿ ದಿನಕ್ಕೆ ಬೇಕು ಆದ್ರೆ ದೇವರು ಏನ್ ಕೊಡ್ತಾರಾ ಹೇಗೆ ಕೊಡ್ತಾರಾ ಇವತ್ತಿನ ದಿನಕ್ಕೆ ಹೋಗುತ್ತಿಲ್ಲ ಸೇವೆಗಳು ನಡೀತಾ ಇದೆ ಯಾರೊಬ್ರು ಪುಣ್ಯಾತ್ಮ ಬರ್ತಾರೆ ಅವರು ಮಾಡಿಸ್ತಾ ಇದ್ದಾರೆ ಇದು ಆ ಕ್ಷೇತ್ರದ ಮಹಿಮೆ ಆ ಜಾಗದ ಮಹಿಮೆ ಹಾಗಾಗಿ ಇಷ್ಟೆಲ್ಲ ಸೇವೆಗಳು ಮುಂದುವರಿತಾ ಇದೆ ಹಾಗೆ ಗುರುಜಿ ಅವರೇ ಮುಂದೆ ನಿಮ್ಮ ಯೋಜನೆಗಳು ಏನಿದೆ ಅಂತ ಮಠದ ವತಿಯಿಂದ ಏನಾದ್ರೂ ಯೋಜನೆಗಳನ್ನ ಹಾಕೊಂಡಿದ್ದೀರಾ ತುಂಬಾ ಯೋಜನೆಗಳಿವೆ ಮುಂದೆ ಕಲಿಯುಗ ಅಂತ್ಯ ಆಗಿ ಸತ್ಯಯುಗ ಬರಲಿಕ್ಕೆ ಇದೆ ಅದು ಕೂಡ ಇನ್ನು ಸದ್ಯಕ್ಕೆ ಪ್ರಾರಂಭವಾಗಲಿಕ್ಕೆ ಇದೆ ಅದರ ಬಗ್ಗೆ ಈಗ ಮಾತಾಡಲಿಕ್ಕೆ ಆದ್ರೆ ತುಂಬಾ ಆಗುತ್ತೆ ತುಂಬಾ ಅದರ ಏನಾಯಿತು ಒಂದು ಇನ್ನೊಂದು ನನಗೆ ಆದಂಥ ಒಂದು ನೋವಿದೆ ಎಲ್ಲೇ ಒಂದು ಆಶ್ರಮಕ್ಕೆ ಹೋದೆ ನಾನು ಆಶ್ರಮಕ್ಕೆ ಹೋದಾಗ ಒಬ್ಬರು ಬಂದು ನನ್ನನ್ನು ತಬ್ಬಿಕೊಂಡ್ರು ಆಗ ನನ್ನದು ಈ ರೀತಿಯ ಉಡುಗೆಗಳಿರಲಿಲ್ಲ ಮಾಮೂಲಿ ಆಗಿದ್ದೆ ನಾನು ಪ್ರಥಮ ಅಂತ ನನ್ನದು ಅದು ಆಗ ತಬ್ಬಿಕೊಂಡ್ರು ನಾನು ಕೇಳಿದೆ ಯಾಕೆ ನೀವು ಹೀಗೆ ಮಾಡಿದ್ರಿ ಅವರು ಸ್ವಲ್ಪ ಹಿಂದಿಯಲ್ಲಿ ಮಾತಾಡಲಿಕ್ಕೆ ಪ್ರಾರಂಭ ಮಾಡಿದರು ನಾನು ನಿನ್ನಲ್ಲಿ ಥರನೇ ಒಬ್ಬ ಸಾಧಕ ನಾನು ಎಲ್ಲೇ ಬರುವಾಗ ನನ್ನನ್ನು ಇಟ್ ಹಿಡಿದುಕೊಂಡು ಇಲ್ಲಿ ತಂದು ಹಾಕಿದ್ದಾರೆ ನಾನೊಬ್ಬ ಸನ್ಯಾಸಿ ಹೀಗೆ ಮಾತಾಡ್ಲಿಕ್ಕೆ ಪ್ರಾರಂಭ ಮಾಡಿದೆ ಇಲ್ಲಿ ಊಟ ಸರಿಯಿಲ್ಲ ಜಪ ಮಾಡ್ಲಿಕ್ಕಿಲ್ಲ ತಪ ಮಾಡ್ಲಿಕ್ಕಿಲ್ಲ ನಾನು ಇಲ್ಲಿ ಬಂದು ಸಿಕ್ಕಿ ಅಂತ ಸುಮಾರು ಇದೊಂದು ಏಳು ವರ್ಷ ಮೊದಲಾದಂಥ ಘಟನೆ ಅದು ಒಳಗಿಂದ ಇತ್ತು ಸಾಧುಸಂತರು ಕೂಡ ಅನಾಥಾಶ್ರಮದಲ್ಲಿರ್ತಾರೆ ಇವತ್ತು ನಾವು ನಮಗೆಲ್ಲ ಏನಂತ ಹೇಳಿದ್ರೆ ನಮ್ಗೆ ಏನು ಬೇಡ ಇನ್ನು ನಮಗೆ ಕಡೆಯ ದಿನ ಏನಿದೆ ಒಳ್ಳೆ ರೀತಿಯಲ್ಲಿ ಮುಕ್ತಿ ಸಿಕ್ಕಿದರೆ ಸಾಕು ಪ್ರತಿಯೊಬ್ಬರು ಈಶ್ವರ ಪ್ರಾಪ್ತಿ ಅಂತ ಹೇಳಿದ್ರೆ ದೇವರನ್ನ ತಲುಪಲಿಕ್ಕೆನೇ ಪ್ರಯತ್ನ ಮಾಡೋದು ಸಾಧಕರು ಹಾಗಾಗಿ ಸಾಧು ಸಂತರ ಇರೋದು ಲಾಸ್ಟಿಗೆ ಒಂದು ವಿಶ್ವ ಆಗಬೇಕು ದೇವರ ಪಾದ ಸೇರಬೇಕು ಅದು ಆಶ್ರಮಗಳಲ್ಲಿ ಈ ಸಾಧಕರಿಗೆ ಅಂಥ ವ್ಯವಸ್ಥೆಗಳನ್ನು ಮಾಡಲಿಕ್ಕೆ ಆಗೋದಿಲ್ಲ ಪಾಪ ಅವರು ನೋಡುವುದೇ ಕಷ್ಟ ಅಷ್ಟು ಜನರನ್ನು ನೋಡಿದೆ ಕಷ್ಟ ಅದರಲ್ಲಿ ಅವರಿಗೆ ಬೇಕಾಗುವ ಸದ್ಗತಿಗಳನ್ನು ಕೊಡಲಿಕ್ಕೆ ಆಗುವುದಿಲ್ಲ ಅದಕ್ಕಾಗಿ ಒಂದು ದೊಡ್ಡ ಸಂಕಲ್ಪವನ್ನು ಮಾಡಿದ್ದೀನಿ ಈಗಾಗಲೇ ಹೋದ ಡಿಸೆಂಬರಲ್ಲಿ ನೂರೈವತ್ತು ಸಾಧು ಸಂತರು ದೇಶದ ನಾನಾ ಕಡೆಯಿಂದ ಬಂದಂಥ ಸಾಧು ಸಂತರು ಕಾಲಭೈರನ ಪ್ರತಿಷ್ಠೆಯೊಟ್ಟಿಗೆ ಒಂದು ಸಂಕಲ್ಪವನ್ನು ಮಾಡಿದ್ವಿ ಸಂತ ಆಶ್ರಯ ಅಂತೇಳಿ ನಮ್ಮ ದೇಶದ ಸಾಧು ಸಂತರು ತಮ್ಮ ಕಡೆಯ ದಿನಗಳನ್ನು ನಮ್ಮ ಆಶ್ರಮದಲ್ಲಿ ಕಳಿಬೋದು ಅವರಿಗೆ ಬೇಕಾಗುವಂಥ ಎಲ್ಲ ವ್ಯವಸ್ಥೆಗಳು ವೈದ್ಯಕೀಯ ವ್ಯವಸ್ಥೆ ಆಗಿರ್ಬೋದು ಸಾಧು ಸಂತರಿಗೆ ಸಾಧನೆ ಮಾಡಲಿಕ್ಕೆ ಬೇಕಾಗುವಂಥ ವ್ಯವಸ್ಥೆಗಳಾಗಿರ್ಬೋದು ಅವರು ಯಾವ ರೀತಿ ಯಾವ ಅಖಡಗಳಿಂದ ಬಂದಿದ್ದಾರೆ ಈಗೇನಂತ ಹೇಳಿದರೆ ಒಬ್ಬರು ಸನ್ಯಾಸಿ ಒಬ್ಬರು ಗುರುಗಳಂತೇಳಿ ಆದರೆ ಹಿಂದೆ ಒಂದು ಅಖಡ ಅಂತ ಇರುತ್ತೆ ಅದಕ್ಕೆ ಒಂದು ಅಖಡದ ಬಂದಂಥ ರೂಲ್ಸ್ಗಳಿರುತ್ತೆ ಅದನ್ನೆಲ್ಲ ನಾವು ಸರಿಯಾಗಿ ಅವರ ಹತ್ರ ತಿಳ್ಕೊಂಡು ಅದನ್ನೆಲ್ಲ ಒಂದು ಫೈಲ್ ಮಾಡಿಕೊಂಡು ಈ ದೇಶದ ಸಾಧು ಸಂತರಿಗೆ ಕಡೆಗೆ ಅವರಿಗೆ ಬೇಕಾಗುವಂತಹ ವ್ಯವಸ್ಥೆ ಯಾವುದು ಸಾಧು ಸಂತರು ಕೂಡ ಅನಥರ ರೀತಿಯಲ್ಲಿ ಎಲ್ಲಿ ಒಂದು ಬೀದಿಯಲ್ಲಿ ಬಿದ್ದು ಅಥವಾ ಎಲ್ಲೊಂದು ಆಶ್ರಮದಲ್ಲಿ ಸಾಯಲಿಕ್ಕಿಲ್ಲ ಅದಕ್ಕಾಗಿ ಈಗಾಗಲೇ ನಾನು ಕರ್ನಾಟಕದ ಎನ್ ಜಿ ಒನ್ನು ಸಂಪರ್ಕಿಸಿದ್ದೇನೆ ಕರ್ನಾಟಕದ ಯಾವ ಯಾವ ಅನಾಥಾಶ್ರಮಗಳಲ್ಲಿ ಸಾಧಕರಿದ್ದಾರೆ ಅಂದರೆ ಅಂತ ಹೇಳಿದರೆ ಸುಮ್ಮನೆ ತರಲಿಕ್ಕೆ ಆಗುವುದಿಲ್ಲ ಅವರ ಬ್ಯಾಕ್ಗ್ರೌಂಡ್ ನೋಡಬೇಕಾಗುತ್ತೆ ಯಾವ ಆ ಕಡ ಏನು ಸಾಧನೆ ಮಾಡಿದ್ದಾರೆ ಯಾವ ದೇವರದು ಸುದ್ದಿ ಮಾಡಿದ್ದಾರೆ ಮಂತ್ರಗಳನ್ನು ಯಾವುದು ಹೇಳಿದ್ದಾರೆ ಇದನ್ನೆಲ್ಲ ನೋಡಿಕೊಂಡು ಅಂಥವರನ್ನ ನಮ್ಮ ಆಶ್ರಮಕ್ಕೆ ತಂದು ಅವರನ್ನು ಆರೈಕೆ ಮಾಡುವಂತ ದೊಡ್ಡ ಕಾರ್ಯವನ್ನ ಈಗಾಗಲೇ ಬರುವ ಜನವರಿಯಲ್ಲಿ ಪ್ರಾರಂಭ ಮಾಡಬೇಕು ಒಂದು ಸಂಕಲ್ಪ ಮಾಡಿದ್ದೇನೆ ದೇವರು ಇವತ್ತು ಏನು ನಾನು ಸಂಕಲ್ಪ ಮಾಡಿದ್ದೇನೆ ಎಲ್ಲವನ್ನ ಮಾಡಿದ್ದಾರೆ ಇದು ಕೂಡ ಖಂಡಿತವಾಗಿ ಎಂಬ ಬಲವಾದ ಒಂದು ನಂಬಿಕೆ ಇದೆ ಹಾಗೆ ಗುರುಜಿಯವರ ಇನ್ನು ಮುಂಬರುವ ದಿನಗಳಲ್ಲಿ ಒಂದು ದೊಡ್ಡ ಜವಾಬ್ದಾರಿಯನ್ನ ನೀವು ವಹಿಸಿಕೊಳ್ಳಲಿದ್ದೀರಿ ಹಿಂದೂ ಧರ್ಮ ಸೇನೆಯಲ್ಲಿ ಹಾಗಂತ ಹೇಳಿದ್ರೆ ಏನು ಏನು ಮುಂದಿನ ಆ ಎರಡು ಮೂರು ವರ್ಷದಿಂದ ನಾನು ಅಖಿಲ ಭಾರತೀಯ ಸಂತ ಸಮಿತಿಯಂತೆ ಅದು ಸಾವಿರದ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತ ಎಂಟರಲ್ಲಿ ವಾರಾಣಸಿಯಲ್ಲಿ ಪ್ರಾರಂಭವಾದಂತಹ ಸಾಧು ಸಂತರ ಒಳಿತೆಗಾಗಿ ಹುಟ್ಟಿದಂತ ಒಂದು ಸಂಘಟನೆ ಅದು ಬೆಳೀತಾ ಬೆಳೀತಾ ಈಗ ಕರ್ನಾಟಕಕ್ಕೆ ಬಂದಿದೆ ಒಂದು ಮೂರು ನಾಲ್ಕು ವರ್ಷದಿಂದ ಅದರಲ್ಲಿ ನಾನು ಈಗ ಪ್ರಧಾನ ಕಾರ್ಯದರ್ಶಿಯಾಗಿ ಸೇವೆ ಮಾಡ್ತಾ ಇದ್ದೇನೆ ಇನ್ನು ಮುಂದಿನ ಏನಾಗಿದೆ ಅಂತ ಹೇಳಿದ್ರೆ ನನ್ನ ಸೇವೆಗಳನ್ನು ನೋಡಿ ನನಗೆ ಹಿಂದೂ ಧರ್ಮ ಸೇನೆ ಅಂತ ಇದೆ ಅದು ಅಖಿಲ ಭಾರತ ಸಂತ ಸಮಿತಿಯ ಒಳಗಿಂದಲೇ ಬರುತ್ತೆ ಅದರ ಜವಾಬ್ದಾರಿ ಕರ್ನಾಟಕದ ಜವಾಬ್ದಾರಿಯನ್ನು ನಾನು ಕೊಟ್ಟಿದ್ದಾರೆ ಕರ್ನಾಟಕದ ಪ್ರಮುಖರಾಗಿ ನನ್ನನ್ನು ನೇಮಕ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಏನಾಗಿದೆ ಅಂತೇಳಿ ಎಲ್ಲ ಹಿಂದುಗಳನ್ನು ಭೇಟಿಯಾಗಿ ಧರ್ಮ ಪ್ರಚಾರ ಮಾಡುವಂಥ ದೊಡ್ಡ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಇಡೀ ಕರ್ನಾಟಕ ಸಂಚಾರ ಆಗಬೇಕಾಗತ್ತೆ ಎಲ್ಲ ಧಾರ್ಮಿಕ ಕ್ಷೇತ್ರಗಳಾಗಿರ್ಬೋದು ಸಂಘಟನೆಗಳಾಗಿರ್ಬೋದು ಯಾವ ರೀತಿ ಧರ್ಮದ ರಕ್ಷಣೆ ಆಗಬೇಕೆಂಬುದಾಗಿ ಒಂದು ಸ್ವಲ್ಪ ಪ್ರಚಾರ ಮಾಡುವ ರೀತಿಯಲ್ಲಿ ಒಂದು ಅವಕಾಶ ಸಿಕ್ಕಿದೆ ಮತ್ತು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಅದಕ್ಕೆ ಬೇಕಾಗುವಂಥ ಕಮಿಟಿಗಳನ್ನು ಮಾಡುವಂಥ ಜವಾಬ್ದಾರಿ ಇದೆಲ್ಲ ಬಂದಿದೆ ದೊಡ್ಡ ಜವಾಬ್ದಾರಿ ಇದೆ ಅದನ್ನು ದೇವರು ಖಂಡಿತವಾಗಿ ಮಾಡಿಸ್ತಾರೆ ನನ್ನಂತೂ ಆಗೋದಿಲ್ಲ ನಾನು ಯಾವುದನ್ನು ಯಾವುದು ಬೇಕು ಏನಾಗ್ಬೇಕು ಯಾವ್ದು ಇವತ್ತು ತನಕ ನಾನು ಯೋಚನೆ ಮಾಡಿದಾರಲ್ಲ ಎಲ್ಲ ಪರಮಾತ್ಮ ಕೊಟ್ಟಿದ್ದಾನೆ ಅದನ್ನು ಒಳ್ಳೆ ರೀತಿಯಲ್ಲಿ ಅಷ್ಟೇ ಅದನ್ನ ನಡೆಸ್ಕೊಂಡು ನೀವು ಹೋಗ್ತಾ ಅಷ್ಟೇ ಮೇಡಮ್ ಈಗ ಧರ್ಮ ರಾಷ್ಟ್ರ ಯೋಧರ ರಕ್ಷಣೆ ಏನು ಇದೊಂದು ಸಂಕಲ್ಪ ಇದೆ ಸೊ ಈ ಒಂದು ಕಾರ್ಯದಲ್ಲಿ ಯುವ ಪೀಳಿಗೆಯ ಪಾತ್ರ ಎಷ್ಟಿದೆ ಅಂದ್ರು ಅಂದ್ರೆ ಇದರ ಒಂದು ಮಹತ್ವವನ್ನ ತಿಳಿದುಕೊಳ್ಳುವಲ್ಲಿ ಯುವಕರ ಪಾತ್ರ ಎಷ್ಟು ಉಂಟು ಅನ್ನುವಂಥದ್ದು ನಮಗೆ ಇವತ್ತು ಬೇಕಾಗಿರುವುದು ಯುವಶಕ್ತಿಯೇ ಯಾವಾಗ ಯುವಕರು ಎಚ್ಚೆತ್ಕೊಂಡು ಇದ್ರ ಬಗ್ಗೆಲ್ಲ ಆಲೋಚನೆ ಮಾಡ್ತಾರ ಆವಾಗ ಖಂಡಿತವಾಗಿಯೂ ಇದನ್ನು ಚೆನ್ನಾಗಿ ನಡೆಸ್ಕೊಂಡು ಹೋಗಲಿಕ್ಕೆ ಸಾಧ್ಯ ಇದೆ ಇವತ್ತು ನಾನು ನಮ್ಮಲ್ಲೂ ಅನೇಕ ಎಲ್ಲ ಸಂಘಟನೆಗಳಿವೆ ನಾವು ನೋಡ್ತಾ ಇದ್ದೇವೆ ಇಲ್ಲಿ ಇದು ಇದಕ್ಕೆ ಹೋಗುವಾಗ ಯುವಕರು ಈ ಒಂದು ಚೂರು ಆಲೋಚನೆ ಮಾಡಬೇಕು ನಾವು ದೇಶಕ್ಕೋಸ್ಕರ ಧರ್ಮಕ್ಕೋಸ್ಕರ ರಾಷ್ಟ್ರಕ್ಕೋಸ್ಕರ ಕೆಲಸ ಮಾಡ್ತೇವೆ ಎನ್ನುವುದು ಅವರ ತಲೆಯಲ್ಲಿರಬೇಕು ಇವತ್ತು ಅನೇಕ ಕಡೆಗಳಲ್ಲಿ ನಾನು ನೋಡ್ತೇವೆ ಸಂಘಟನೆ ಉಂಟು ಎಲ್ಲ ಉಂಟು ಆದರೆ ಯುವಕರು ಬಹಳ ಕಡಿಮೆ ಬರೋದು ಏನಾದರೂ ಪ್ರತಿಭಟನೆ ಇದ್ದರೆ ಒಂದು ನಾಲ್ಕು ಜನ ಬರ್ತಾರೆ ಆದರೆ ಇದರಲ್ಲೆಲ್ಲ ಮನಸ್ಸಿಲ್ಲ ಇದನ್ನೆಲ್ಲ ಇದನ್ನೆಲ್ಲ ನಾವು ಹೇಳಿದರೂ ಅವರ ತಲೆಗೂ ಹೋಗೋದಿಲ್ಲ ಆದರೆ ಇವತ್ತು ಗುರುಜಿಯವರು ಅನೇಕ ಕಡೆಗಳಲ್ಲಿ ಪಂಜಿನ ಮೆರವಣಿಗೆ ಆಗಿರ್ಬೋದು ಯಾವುದೇ ಒಂದು ಹಿಂದುತ್ವ ಧರ್ಮ ರಾಷ್ಟ್ರ ಉಳಿಬೇಕು ಅನ್ನೋ ದೃಷ್ಟಿಯಿಂದ ಅನೇಕ ಕಡೆ ಹೋಗ್ತಾರೆ ಅನೇಕ ಸಂಘಟನೆಗಳು ಇವತ್ತು ಗುರೂಜಿಯವರನ್ನು ಗುರುತಿಸಿ ಕರೀತಾ ಇದ್ದಾರೆ ಅವರವರ ಕಾರ್ಯದಲ್ಲಿ ಇವಾಗ ನಾವು ಮಠದಲ್ಲಿ ಆಗಿರ್ಬೋದು ಮೊನ್ನೆ ಹಿರಿಯಟ್ಕದಲ್ಲಿ ಶಿರುವದಲ್ಲಿ ಉಡುಪಿಯಲ್ಲಿ ಎಲ್ಲ ನಮ್ಮ ದೇಶದ ರಕ್ಷಣೆಯ ಒಂದು ಸಂಕೇತವಾಗಿ ನಡೆದಂತಹ ಪಂಜಿನ ಮೆರವಣಿಗೆಯಲ್ಲಿ ಗುರೂಜಿಯವರು ಭಾಗವಹಿಸಿದರು ಇದನ್ನೆಲ್ಲ ನೋಡಿಕೊಂಡು ಇವತ್ತು ಅನೇಕ ಯುವಕರು ಗುರೂಜಿಯವರ ಶಿಷ್ಯರಾಗಿದ್ದಾರೆ ಅದರ ಜೊತೆಯಲ್ಲಿ ಅವರು ಧಾರ್ಮಿಕವಾಗಿ ನಮ್ಮ ಜೊತೆ ಭಾಗಿಯಾಗ್ತಾ ಇದ್ದಾರೆ ನಾನು ನಾನು ಎಲ್ಲ ಹೇಳೋದಿಷ್ಟೇ ಯುವಕರು ಇದಕ್ಕೆ ಅಲರ್ಟ್ ಆಗಬೇಕು ಇವತ್ತು ನಮ್ಮ ಒಂದು ದೇಶ ಚೆನ್ನಾಗಿ ನಡಿಬೇಕಾದ್ರೆ ಯುವಶಕ್ತಿಯೇ ಮೂಲ ಕಾರಣ ಒಂದು ಕಡೆಯಿಂದ ಮಹಿಳಾ ಶಕ್ತಿ ಹಿರಿಯರು ನಮಗೆ ಬೇಕು ಹಿರಿಯರ ಆಶೀರ್ವಾದ ನಮಗೆ ಯಾವಾಗಲೂ ಬೇಕು ಒಂದು ಕಡೆಯಿಂದ ಮಹಿಳಾ ಆದ್ರೆ ಒಂದು ಕಡೆಯಿಂದ ಯುವ ಶಕ್ತಿ ಗಟ್ಟಿಯಾಗಿ ನಿಲ್ಲಬೇಕು ಇವತ್ತು ಗುರೂಜಿಯವರ ಆಚೆ ಈಚೆ ಇರುವುದು ನಾವುಗಳೇ ಈ ಕಡೆಯಿಂದ ಮಹಿಳಾ ಶಕ್ತಿ ಇದ್ರೆ ಈ ಕಡೆಯಿಂದ ಯುವ ಶಕ್ತಿ ನಿಂತು ಹಿರಿಯರ ಆಶೀರ್ವಾದವನ್ನು ಪಡ್ಕೊಂಡು ನಾವು ಕೆಲಸ ಮಾಡ್ತಾ ಇದ್ದೇವೆ ಅವರು ಹೇಳಿದ ಕೆಲಸವನ್ನು ನಾವು ಚಾಚು ತಪ್ಪದೆ ಮಾಡ್ತೇವೆ ಯಾಕಂದರೆ ಅವರಲ್ಲಿರುವಂತಹ ಒಂದು ಕಾನ್ಸೆಪ್ಟ್ ಧರ್ಮ ರಾಷ್ಟ್ರ ದೇಶ ಯೋಧರು ಯೋಧರ ಬಗ್ಗೆ ನಮಗೆ ಅಪಾರವಾದ ಗೌರವ ಅವರ ಮನೆಯವರಿಗೆ ಒಳ್ಳೆಯದಾಗಬೇಕು ಅವರ ಕುಟುಂಬಿಕರು ಒಳ್ಳೆಯದರಲ್ಲಿರಬೇಕು ಎನ್ನುವ ಒಂದು ಆಸೆ ಅವರು ನಿರಂತರವಾಗಿ ಇದರ ಬಗ್ಗೆ ಅವರು ಚಿಂತೆ ಮಾಡ್ತಾರೆ ಮತ್ತು ಪ್ರಾರ್ಥನೆ ಮಾಡ್ತಾರೆ ಜೊತೆಯಲ್ಲಿ ಅವರನ್ನು ಕರೆದು ಅವರನ್ನು ಒಂದು ಗೌರವಿಸುವಂಥ ಕಾರ್ಯವನ್ನು ಸಹ ಗುರುಜಿಯವರು ಮಾಡ್ತಾರೆ ಯುವಕರು ಮುಂದೆ ಬರ್ಬೇಕು ಯಾವಾಗ ಯುವ ಶಕ್ತಿ ಎದ್ದೇಳ್ತದೆ ಆಗ ಎಲ್ಲ ಸುಭಿಕ್ಷೆಯಲ್ಲಿ ನಡೀತದೆ ಅಂತ ನಾನು ಹೇಳ್ತೇನೆ ಹಾಗೆ ಗುರುಜಿ ಅವರೇ ಈ ಮಹಾನ್ ಸಂಕಲ್ಪ ಏನ್ ಮಾಡಿದಿರಿ ಯಶಸ್ವಿ ಆಗ್ತದೆ ಅನ್ನುವಂಥದ್ದನ್ನ ಅನ್ಕೊಂಡಿದೀರ ನೀವು ಪ್ರಾರಂಭದಲ್ಲಿ ಅದೇ ಅಮ್ಮ ನಾನೀಗ ಹೇಳಿದೆ ಎಲ್ಲ ಪರಮಾತ್ಮನ ಇಚ್ಛೆ ಅವನಿಗೆ ಏಕೆ ಬೇಗ ಮಾಡ್ತೇನೆ ನಾನು ಇವತ್ತು ನೂರ ಎಂಟು ದಿನ ಅದು ಪೂರ್ಣ ಮಾಡ್ಲಿಕ್ಕೆ ಆಗುತ್ತಾ ಆಗೋದಿಲ್ವ ನನಗೆ ಗೊತ್ತಿಲ್ಲ ದೇವರ ಹತ್ರ ಒಂದೇ ಕೇಳಿದ್ದೇನೆ ನನಗೆ ನೂರೆಂಟು ದಿನ ಆರೋಗ್ಯ ಕೊಡು ನನ್ನನ್ನು ಮಲಗಿಸಬೇಡ ಅಷ್ಟು ದೇವರಲ್ಲಿ ಪ್ರಾರ್ಥನೆ ಮಾಡಿದರೆ ನೂರ ಎಂಟು ದಿನ ನನ್ನನ್ನು ಮಲಗಲಿಕ್ಕೆ ಒಂದು ಬಿಡಬೇಡ ಆರೋಗ್ಯ ಕೊಡು ಯಾವ ಸ್ಥಿತಿಯಲ್ಲಿದ್ರು ನಾನು ನಿನ್ನ ಕ್ಷೇತ್ರಕ್ಕೆ ಬಂದು ದರ್ಶನ ಮಾಡ್ತೇನೆ ಅಂತೂ ತೊಂಬತ್ತೈದು ದಿನ ಆರೋಗ್ಯ ಕೊಟ್ಟಿದ್ದಾರೆ ಇನ್ನೊಂದು ದಿನ ಇದೆ ದಿನ ದಿನ ಇದೆ ಒಂದು ಆರೋಗ್ಯ ಸಿಕ್ಕಿದ್ರೆ ನೀವು ಅದೇ ರೀತಿ ಗುರುಜಿ ನೀವು ಅಯೋಧ್ಯೆಗೆ ರಾಮಲಲ್ಲ ಪ್ರಾಣ ಪ್ರತಿಷ್ಠಾಪನೆಯ ಸಂದರ್ಭದಲ್ಲಿ ಪೇಜಾವರ ಸ್ವಾಮಿಗಳಾಗಿರ್ಬೋದು ಮತ್ತೆ ಮತ್ತೆ ಹೋಗಿರುವಂತದ್ದು ಅಂತ ಹೇಳಿದ್ರೆ ನೀವು ಅಹ್ ಅಲ್ಲಿಯ ಅನುಭವ ಹೇಗಿತ್ತು ಅಲ್ಲಿ ಹೋಗಿರುವಂತದ್ದು ಅಯೋಧ್ಯೆಗೆ ಆ ಅನುಭವವನ್ನ ಇನ್ನು ಸಾವಿರ ಜನ್ಮ ಬಂದರೂ ಮರೀಲಿಕ್ಕೆ ಸಾಧ್ಯ ಇಲ್ಲ ಎಲ್ಲಿ ತನಕ ಅಂತ ಹೇಳಿದರೆ ಆ ರಾಮನ ಪ್ರತಿಷ್ಠೆಯ ಸಂದರ್ಭದಲ್ಲಿ ನಾವು ಅಲ್ಲಿದ್ವಿ ನಾನು ಹಾಕಿದಂಥ ಏನು ಬಟ್ಟೆ ಇದೆ ಅದು ಇವತ್ತಿಗೂ ತೊಳಿಲಿಲ್ಲ ನಾನು ಎಲ್ಲ ಬಟ್ಟೆಯನ್ನು ಒಳ್ಳೆ ರೀತಿಯಲ್ಲಿ ಮಡಿಚಿ ಒಳ್ಳೆಯ ಒಂದು ಬಾಕ್ಸ್ ಮಾಡಿ ಇಟ್ಟಿದ್ದೇನೆ ನನ್ನ ಮಠದಲ್ಲಿ ಬಂದವರಿಗೆ ತೋರಿಸ್ತಾ ಇದ್ದೇನೆ ಅಲ್ಲಿದು ಪ್ರಸಾದ ಬಟ್ಟೆ ಅಲ್ಲಿದ್ದು ವೈಬ್ರೇಷನ್ ಹೇಗಿತ್ತು ಅಂತ ಹೇಳಿದರೆ ಇಡೀ ವಿಶ್ವದು ಕನ್ನು ಅಲ್ಲಿತ್ತು ಎಲ್ಲ ಹಿಂದೂಗಳ ಹೃದಯ ಅಲ್ಲಿತ್ತು ಅಲ್ಲಿ ಏನಾಗಿತ್ತು ಅಲ್ಲಿ ಒಂದು ಕಂಪನ ವೈಬ್ರೇಷನ್ ಏನಿದೆ ಅದು ಇವತ್ತಿಗೂ ನಮ್ಮ ಮೈ ಮೇಲೆ ಇದೆ ಅದಕ್ಕಾಗಿ ನಾನೇನು ಮಾಡಿದ್ದೇನೆ ಅಂತ ಹೇಳಿದರೆ ಇವತ್ತಿಗೂ ಯಾರು ಬಂದರೂ ನನ್ನ ಮಠದಲ್ಲಿ ನೋಡ್ಬೋದು ಆ ದಿನ ಆಗಿದೆ ಅಂತ ಬಟ್ಟೆ ಇವತ್ತಿಗೂ ಇಟ್ಟಿದ್ದೇನೆ ಅದನ್ನು ಸಾವಿರ ಜನ್ಮ ಬಂದರೂ ಮರೀಲಿಕ್ಕೆ ಆಗೋದಿಲ್ಲ ಅಂತ ಒಂದು ಅನುಭವ ಆಗಿದೆ ಅದರಲ್ಲಿಯೂ ನಾನು ಸಾಧಾರಣ ಒಂದು ಬಿಸ್ನೆಸ್ ಮ್ಯಾನ್ ಆಗಿ ಆಗ್ತಿದ್ದರೆ ಒಂದು ಹತ್ತು ವರ್ಷದ ಮೊದಲಿನ ಪರಿಸ್ಥಿತಿಯಲ್ಲಿ ಇರ್ತಿದ್ರೆ ಅಂಥ ಅವಕಾಶ ಬರ್ತಿರಲಿಲ್ಲ ರಾಮನೇ ನನ್ನನ್ನು ಈ ರೀತಿಯಾಗಿ ಪರಿವರ್ತನೆ ಮಾಡಿ ಅವನ ಪ್ರತಿಷ್ಠೆಯನ್ನು ನೋಡುವಂಥ ಒಂದು ಅವಕಾಶ ಮಾಡಿಕೊಟ್ಟಿದ್ದಾನೆ ಅದು ಏನೋ ನಮ್ಮ ಪೂರ್ವಜರು ಮಾಡಿದಿರ್ಬೋದು ಅಥವಾ ನಮ್ಮ ಹಿರಿಯರು ಮಾಡಿದಾಗಿರ್ಬೋದು ನನಗೆ ಜನ್ಮ ಕೊಟ್ಟವರು ಮಾಡಿದಿರ್ಬೋದು ಅಥವಾ ನನಗೆ ಒಡ ಹುಟ್ಟಿದವರು ಮಾಡಿರ್ಬೋದು ಏನೇ ಇರ್ಬೋದು ನನ್ನ ಭಕ್ತರು ಮಾಡಿದಾಗಿರ್ಬೋದು ಪುಣ್ಯ ಏನೋ ನನಗೆ ಆ ಸಂದರ್ಭದಲ್ಲಿ ಸಿಕ್ಕಿದೆ ಅದನ್ನು ಇನ್ನೂ ಎಷ್ಟು ಜನ್ಮ ಬಂದರೂ ಮರಲಿಕ್ಕೆ ಇಲ್ಲ ಅಂತ ಒಂದು ಅನುಭವ ಇದೆ ಇವತ್ತಿಗೂ ಅದು ದೇಹದಲ್ಲಿ ಒಂದು ಕಂಪನ ಇದೆ ಅಲ್ಲಿಗೆ ಹೋಗಿ ಹಾಗೆ ನಾವು ಕಾರ್ಯಕ್ರಮದ ಕೊನೆಯ ಹಂತದಲ್ಲಿ ಇದ್ವಿ ಮಾತಾಡ್ತಾ ಮಾತಾಡ್ತಾ ಸಮಯ ಹೋದದ್ದೇ ಗೊತ್ತಾಗ್ಲಿಲ್ಲ ಇನ್ನು ಮಾತಾಡುವುದರದ್ದು ತುಂಬಾ ದಿನದ್ದು ಇದೆ ಇನ್ನು ಎಂಟು ದಿನಗಳ ಬಗ್ಗೆ ಮಾತಾಡುವುದಾದ್ರೆ ಕೊನೆಯದಾಗಿ ನೀವೇನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಈ ಒಂದು ಕಾರ್ಯಕ್ರಮದ ಬಗ್ಗೆ ನಿಮ್ಮ ನೂರೆಂಟು ದಿನದ ಸಂಕಲ್ಪ ಗುರೂಜಿಯವರ ಜೊತೆ ನಾವು ಭಾಗಿಯಾಗಿದ್ದೇವೆ ನಾನು ಹೇಳೋದಿಷ್ಟೇ ನಾವು ಹಿಂದೂಗಳು ಆದಷ್ಟು ದೇವಸ್ಥಾನಕ್ಕೆ ಹೋಗ್ಬೇಕು ದೇವರನ್ನು ಕಾಣ್ಬೇಕು ಕೇವಲ ದೇವಸ್ಥಾನಕ್ಕೆ ಹೋದರೆ ಸಾಕಾಗುವುದಿಲ್ಲ ದೇವರ ಬಗ್ಗೆ ನಮಗೆ ಅಚಲವಾದ ವಿಶ್ವಾಸ ನಂಬಿಕೆ ಇರಬೇಕು ಅದರ ಜೊತೆಯಲ್ಲಿ ನಮ್ಮ ಮನೆಯ ಹಿರಿಯರ ಬಗ್ಗೆನೂ ನಾವು ಸ್ವಲ್ಪ ಚಿಂತೆ ಮಾಡಬೇಕು ಈಗ ನಾವು ಹೋಗಿ ಮಾತಾ ನಾವು ಹೋಗಿ ದೇವರ ಹತ್ರ ಪ್ರಾರ್ಥನೆ ಮಾಡುವಾಗ ಎಲ್ಲರಿಗೂ ಒಳ್ಳೆಯದಾಗಲಿ ದೇಶ ರಾಷ್ಟ್ರ ಧರ್ಮ ಅಂಥೇಳುವಾಗ ನಮ್ಮ ಕುಟುಂಬದವರಿಗೂ ಒಳ್ಳೆಯದಾಗಲಿ ಅಂತ ನಾವು ಬೇಡ್ತೇವೆ ಇದನ್ನು ನಾವುಗಳು ಮಾಡಬೇಕು ನೂರೆಂಟು ದಿನ ಮುಗಿಯುವಾಗ ನಾವು ಏನೋ ಒಂದು ಏನೋ ಒಂದು ನಾವು ಆಗ್ತೇವೆ ಅಂದಾಗ್ತದೆ ನಿಜವಾಗ್ಲು ಈಗ್ಲೇ ನಾವು ಎಲ್ಲಿಯಾದ್ರೂ ಹೋಗುವಾಗ ನಿಮ್ಮ ಮುಖದಲ್ಲೂ ಏನೋ ಒಂದು ದೇವರ ಕಲೆ ಉಂಟು ಅಂತ ಹೇಳು ಕೆಲವರು ಹೇಳೋದುಂಟು ಯಾಕಂದ್ರೆ ತೊಂಬತ್ತೈದು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ದೇವರ ಮುಂದೆ ನಿಲ್ಲುವಾಗ ಏನೋ ನಮ್ಮ ನಮ್ಮ ಹತ್ರನೂ ಏನೋ ಒಂದು ಅಂಥದ್ದು ಕೆಲವರೆಲ್ಲ ಹೇಳೋದುಂಟು ನಿನ್ನೆನೂ ಒಂದು ಕಡೆ ಹೋಗಿ ಬರುವಾಗ ಎಲ್ಲರೂ ಗುರುಜಿಯವರ ಕಾಲು ಹಿಡಿಯುವಾಗ ನಮ್ಮ ಕಾಲು ಹಿಡಿಲಿಕ್ಕೆ ಬರುದು ಆಗ ನಾನು ಕೈ ಮುಗಿಯುವಾಗ ನಿನ್ನೆ ಒಂದು ಕಡೆ ಹೋದೆ ಇಲ್ಲ ಇಲ್ಲ ನೀನು ತೊಂಬತ್ತೈದು ದೇವಸ್ಥಾನ ಹೋಗಿ ಬಂದಿದ್ದೆ ಅಲ್ವಾ ಅದಕ್ಕೆ ಅವ್ರು ನಿನ್ನ ಹತ್ರನೂ ಬರ್ತಾರೆ ಅಂತ ಅಂಥ ಮಾತುಗಳನ್ನೆಲ್ಲ ನಾವು ಕೇಳ್ತಾ ಇದ್ದೇವೆ ನಿರಂತರವಾಗಿ ಈಗ ಒಂದು ವಾರ ನಾವು ದೂರದ ದೇವಸ್ಥಾನಗಳಿಗೆ ಹೋಗ್ಲಿಕ್ಕಿದ್ದೇವೆ ನಾಳೆ ಗೋಕರ್ಣ ನಾಳಿದು ನಿಪ್ಪಾಣಿ ಓಂ ಶಕ್ತಿ ಮಠದಲ್ಲಿ ಮಹಾಕಾಳಿ ಇದ್ದಾರೆ ಅಲ್ಲಿ ಹೋಗ್ತೇವೆ ನಂತರ ಕೊಲ್ಲಾಪುರದಲ್ಲಿ ತಾಯಿಯನ್ನು ನೋಡಲಿಕ್ಕೆ ಹೋಗ್ತೇವೆ ನಂತರ ದಸರೆ ಘಟ್ಟದಲ್ಲಿ ಚೌಡೇಶ್ವರಿಯನ್ನು ಮತ್ತು ಬಾನ್ಸವಾಡಿಯಲ್ಲಿ ಬೆಂಗಳೂರಲ್ಲಿ ಗುರೂಜಿಯವರ ಶಿಷ್ಯರು ಒಂದು ದೊಡ್ಡ ಕಾರ್ಯಕ್ರಮ ನಡೀಲಿಕ್ಕಿದೆ ಇಪ್ಪತ್ತೊಂದನೇ ತಾರೀಕು ಅಲ್ಲಿ ಹೋಗ್ಬಿಟ್ಟು ಇಪ್ಪತ್ತೆರಡಕ್ಕೆ ಧರ್ಮಸ್ಥಳಕ್ಕೆ ಬಂದು ನಾವು ಊರಿಗೆ ಬರಲಿಕ್ಕಿದ್ದೇವೆ ಇಂಥದ್ದೆಲ್ಲ ಕಾರ್ಯಕ್ರಮ ನಿರಂತರವಾಗಿ ನಡೆಯುವಾಗ ಬಹಳ ಸಂತೋಷ ಆಗ್ತದೆ ಕಲಿಯುಗದಲ್ಲಿ ಇವತ್ತು ನಮಗೆ ನಾವು ಏನಾದರೂ ಮೊರೆ ಹೋಗಬೇಕಾದ್ರೆ ದೇವರ ಹತ್ರನೇ ದೇವರೇ ನಮಗೆ ಶಕ್ತಿ ಕೊಡು ದೇವರೇ ನಮಗೆ ಆರೋಗ್ಯ ಕೊಡು ದೇವರೇ ನಮ್ಮನ್ನು ಚೆನ್ನಾಗಿಟ್ಟಿರು ಅಂತ ನಾವು ಹೋದಲ್ಲೆಲ್ಲ ಎಲ್ರಿಗೂ ಪ್ರಾರ್ಥನೆ ಮಾಡ್ತೇವೆ ಲೋಕ ಕಲ್ಯಾಣ ಅಂತ ನಾವು ಪ್ರಾರ್ಥನೆ ಮಾಡ್ತೇವೆ ಅವರೇ ನೀವು ಕೊರೆಯಾಗಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀರ ಒಂದೇ ಮಾತು ಧರ್ಮಕ್ಕಾಗಿ ಸಂಘರ್ಷನೆ ಬೇಡ ರಾಷ್ಟ್ರಕ್ಕಾಗಿ ಪ್ರೀತಿ ಇರಲಿ ಮತ್ತೊಂದು ದೊಡ್ಡ ಸಂದೇಶ ಏನಂತ ಹೇಳಿದ್ರೆ ಹಿಂದೂಗಳು ಸಂಘಟಿತರಾಗಬೇಕು ಹಿಂದೂಗಳ ಮಧ್ಯದಲ್ಲಿರುವಂಥ ದ್ವೇಷ ಏನಿದೆ ಅದು ಸಂಪೂರ್ಣವಾಗಿ ಆ ಅವರಿಗೆ ಕಡಿಮೆ ಮಾಡುವಂಥ ಶಕ್ತಿಯನ್ನು ಕೊಡಬೇಕು ಇವತ್ತೇನಾಗಿದೆ ಹಿಂದೂಗಳು ಸಂಘಟನೆ ಆದರೆ ಈ ದೇಶವನ್ನು ಈ ರಾಷ್ಟ್ರವನ್ನು ಕಟ್ಟುವಲ್ಲಿ ಯಾವುದೇ ರೀತಿಯ ಹೆದರಿಕೆ ಇಲ್ಲ ಹಾಗಾಗಿ ಇಲ್ಲಿ ಏನಾಗಿದೆ ಒಂದು ಮಾತು ಹೇಗಿರುತ್ತೆ ಅಂತ ಹೇಳಿದರೆ ಇವತ್ತು ಏನು ನಾವು ಒಳ್ಳೆಯದು ಕೆಲಸ ಮಾಡುವಾಗ ಒಂದಷ್ಟು ಜನ ವಿರುದ್ಧವಾಗಿ ಬರ್ತಾರೆ ಅದರ ಬಗ್ಗೆ ಚಿಂತೆ ಮಾಡಲಿಕ್ಕಿಲ್ಲ ಯಾವುದು ಇದ್ದದ್ದೇ ನಾನು ಹೇಳೋದು ನೀವು ಎಲ್ಲ ಹಿಸ್ಟ್ರಿಗಳನ್ನು ತೆಗೆದ್ರು ಎಲ್ಲದರಲ್ಲಿ ಇರುವಂಥದ್ದು ದೇವರನ್ನು ಕೂಡ ಮನುಷ್ಯರು ಬಿಡಲಿಲ್ಲ ಹಾಗಾಗಿ ಮನುಷ್ಯರಲ್ಲಿ ಪ್ರೀತಿಯ ಒಂದು ಜ್ಯೋತಿ ಬೆಳಗಬೇಕು ಅದರ ಜೊತೆಗೆ ನಮ್ಗೆಲ್ಲರೂ ಬೇಕು ಹಿಂದೂಗಳು ಬೇಕು ಮುಸ್ಲಿಮ್ಸ್ ಬೇಕು ಕ್ರಿಶ್ಚಿಯನ್ಸ್ ಬೇಕು ಈ ಭಾರತ ದೇಶ ಏನಿದೆ ಹೇಗೆ ಒಮ್ಮೆ ವೈಭೋಗವಾಗಿ ಮರೆತೆತ್ತ ಹಿಂದೂಗಳು ಎಲ್ಲರೂ ಸೇರಿಕೊಂಡು ಎಲ್ಲ ಮತದವರು ಸೇರಿಕೊಂಡು ಅದೇ ರೀತಿ ಇದು ಮುಂದೆ ಕೂಡ ಇರಬೇಕು ಯಾವುದೇ ಕಾರಣಕ್ಕೂ ಬೇರೆ ಮತದವರು ಇದನ್ನು ಪರಿವರ್ತನೆ ಮಾಡಲಿಕ್ಕೆ ಪ್ರಯತ್ನ ಮಾಡಬಾರದು ಎಂಬುದೊಂದು ದೊಡ್ಡ ಸಂದೇಶವನ್ನು ಎಲ್ಲರಿಗೂ ಕೊಡ್ತಾ ಇದೆ ಹಾಗೆ ಧರ್ಮ ರಾಷ್ಟ್ರ ಯೋಧರ ರಕ್ಷಣೆಗಾಗಿ ನೀವು ಮಾಡಿಕೊಂಡಿರುವ ಮಹಾ ಸಂಕಲ್ಪದ ಬಗ್ಗೆ ಇವತ್ತು ನಮ್ಮ ಸ್ಟುಡಿಯೋಗೆ ಬಂದು ವಿವರವಾಗಿ ಹೇಳಿದ್ದೀರಾ ಇಬ್ಬರಿಗೂ ಧನ್ಯವಾದಗಳು ಜೈ ಶ್ರೀರಾಮ್ ವೀಕ್ಷಕರೇ ನೋಡಿದ್ರಲ್ಲ ಇದಾಗಿತ್ತು ಇವತ್ತಿನ ಅಡ್ಡಿಪೇಟವ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರೋದು ಡಿವಾರ್ಡ್ ಫೋರ್ ಸೆವೆನ್